ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸು ಮತ್ತೆ ಎಡಿಟೋರಿಯಲ್ನ ಅನಲೈಸ್ ಮಾಡೋಣ. ಫಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ಇನ್ಫ್ಲೇಷನ್ ಡ್ರೈವಿಂಗ್ 8% ಆಫ್ GST ರೆವೆನ್ಯೂ ರೈಸ್. ಅಂದ್ರೆ ಈ ಹಣದುಬ್ಬರ ಏನಿದೆಯಲ್ಲ, ಇದರಿಂದ ಏನಪ್ಪ ಅಂದ್ರೆ ನಮ್ಮ GST ರೆವೆನ್ಯೂ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ 8% ಜಾಸ್ತಿ ಆಗಿದೆ. ಅಂದ್ರೆ GST ಆದಾಯ ಏನಿದೆಯಲ್ಲ ಅದು 8% ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ರಿಸರ್ಚ್ ಮಾಡಿದವ್ರು ಯಾರಪ್ಪ ಅಂದ್ರೆ SBI ಈ ರಿಸರ್ಚ್ ಅನ್ನ ಮಾಡಿ ನಿಮ್ಗೆ ಏನಂದ್ರೆ ಡಾಟಾವನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಇದಾದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನೋಡ್ರಿ, ಯಾವ ತರನಾಗಿ ರಿಸರ್ಚ್ ಇಂದ ಏನಾಗಿದೆ, ಇನ್ಫ್ಲೇಷನ್ ಇಂದ ಏನಾಗಿದೆ ಅಂದ್ರೆ. ಸೊ ನೋಡ್ರಿ, ಓವರ್ಆಲ್ ಟ್ಯಾಕ್ಸ್ ಇನ್ಫ್ಲೇಷನ್ ಇಂದ ಏನಾಗಿದೆ ಅಪ್ಪ ಅಂದ್ರೆ GST ರೆವೆನ್ಯೂ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದ್ರೆ, ಈ ವರ್ಷದ ಪ್ರೀ COVID-19 ಲೆವೆಲ್ಸ್ ನೋಡಿದ್ರೆ ನಾವು 26% ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನಿದೆಲ್ಲ, ಈ ವರ್ಷ ಎಷ್ಟಿದೆ ಅಪ್ಪ ಅಂದ್ರೆ GDPದು 3.7% ಇದೆ ಅಂತ ಹೇಳಿದ್ದಾರೆ. ಸೊ ಟ್ರೇಡ್ ಡೆಫಿಸಿಟ್ ಅಂದ್ರೆ ನಮ್ದೇನು ಇಂಪೋರ್ಟ್ ಮಾಡ್ಕೋತೀವಿ ಮೈನಸ್ ಎಕ್ಸ್ಪೋರ್ಟ್ ಮಾಡ್ದ ನಮ್ಮ ಟ್ರೇಡ್ ಡೆಫಿಸಿಟ್ ಎಷ್ಟಿದೆಯಪ್ಪ ಅಂದ್ರೆ 8.5% ಇದೆ ಅಂತ ಹೇಳ್ತಿದ್ದಾರೆ. ಕನ್ನಡದಲ್ಲಿ ಹೇಳೋದಾದ್ರೆ ನಾವು ಎಷ್ಟು ರಫ್ತು ಮಾಡ್ತೀವಿ ಆಮೇಲೆ ಎಷ್ಟು ಆಮದು ಮಾಡ್ಕೋತೀವಿ, ಇದ್ರ ಒಟ್ಟು ಡಿಫ್ರೆನ್ಸ್ ಎಷ್ಟಿದೆ ಅಂದ್ರೆ ನಮ್ಮ ಒಟ್ಟು ಆದಾಯದ 8.5% ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೇನು ಟ್ರೇಡ್ ಡೆಫಿಸಿಟ್ ಇದೆಯಲ್ಲ, ಅವ್ರು ಜುಲೈಗೆ ಮಾತ್ರ ತಗೊಂಡು ಈ ತರನಾಗಿ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕೆ ಈ ಟ್ರೇಡ್ ಡೆಫಿಸಿಟ್ ಕಮ್ಮಿ ಆಗಿದೆ ಅಥವಾ ಈ ಎಕ್ಸ್ಪೋರ್ಟ್ಸ್ ಯಾಕೆ ಕಮ್ಮಿ ಆಯಿತು ಜುಲೈಯಲ್ಲಿ ಅಂತ ಹೇಳ್ತಾ ಹೋದ್ರೆ, ಗೌರ್ಮೆಂಟ್ ನೋಡ್ರಿ ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಕೆಲವೊಂದಿಷ್ಟು ಮೆಜರ್ಸ್ ಅನ್ನ ತಗೊಂಡಿದೆ. ಫಾರ್ ಎಕ್ಸಾಂಪಲ್ ಏನ್ ಮಾಡಿದ್ರೆ ಅಂದ್ರೆ, ಇದೇನು ಟ್ಯಾಕ್ಸ್ ಇದೆಯಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ, ಅದನ್ನ ಜಾಸ್ತಿ ಮಾಡೋದ್ರಿಂದ ಏನಪ್ಪ ಅಂದ್ರೆ ನಾವೇನು ರಫ್ತು ಮಾಡ್ತೀವಲ್ಲ ರಿಫೈನರಿ ಮಾಡಿ, ಅಂದ್ರೆ ಕಚ್ಚಾ ತೈಲವನ್ನು ಆಮದು ಮಾಡ್ಕೊಂಡು ನಾವೇನು ರಿಫೈನ್ಡ್ ಮಾಡಿ ರಫ್ತನ್ನು ಮಾಡ್ತೀವಲ್ಲ ಅದು ಕಮ್ಮಿ ಆಗಿದೆ. ಯಾಕಂದ್ರೆ ಬೇರೆ ದೇಶಗಳಲ್ಲಿ ಅಷ್ಟು ಟ್ಯಾಕ್ಸ್ ಕೊಟ್ಟು ಅಥವಾ ಅಷ್ಟು ಅಮೌಂಟ್ ಅನ್ನ ಕೊಟ್ಟು ಅದನ್ನ ಖರೀದಿ ಮಾಡ್ತಿಲ್ಲ, ಎಸ್ಪೆಷಲಿ ಪೆಟ್ರೋಲಿಯಂ ಪ್ರಾಡಕ್ಟ್. ಇದಾದ್ಮೇಲೆ ನೋಡ್ರಿ, GST ಕಲೆಕ್ಷನ್ ಏನಿದೆಯಲ್ಲ, ಕಳೆದ 5 ತಿಂಗಳಿಂದ ಏನಪ್ಪ ಅಂದ್ರೆ 1.4 lakh crore ಆಗಿ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಜುಲೈದ ನಾವು ಕನ್ಸಿಡರ್ ಮಾಡಿದಾಗ ಇದೇನಪ್ಪ ಅಂದ್ರೆ ಸೆಕೆಂಡ್ ಹೈಯೆಸ್ಟ್ ರೆವೆನ್ಯೂ. ಅಂದ್ರೆ ಏನು GST ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಅವಾಗಿಂದ ಇದೇನಪ್ಪ ಅಂದ್ರೆ ಸೆಕೆಂಡ್ ಹೈಯೆಸ್ಟ್ ರೆವೆನ್ಯೂ ಕಲೆಕ್ಷನ್ ಅಂತ ಹೇಳ್ತಿದ್ದಾರೆ. ಇದು ಆಲ್ಮೋಸ್ಟ್ ಎಷ್ಟಿದೆಯಪ್ಪ ಅಂದ್ರೆ 1.49 lakh crore ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ವರ್ಷಕ್ಕೆ ನಾವು ಇದನ್ನ ಕಂಪೇರ್ ಮಾಡಿದ್ರೆ ಈ ವರ್ಷದ ಆರಂಭದಲ್ಲಿ ಇದ್ದಕ್ಕಿಂತ 28% ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ GST ಜಾಸ್ತಿ ಆಗಕ್ಕೆ ಏನ್ ಕಾರಣಗಳಿದೆ ಅಥವಾ ರೆವೆನ್ಯೂ ಜಾಸ್ತಿ ಆಗಕ್ಕೆ ಏನ್ ಕಾರಣಗಳಿದೆ ಅಂದ್ರೆ, ಎಲ್ಲರೂ ಏನ್ ಮಾಡಿದ್ರಪ್ಪ ಅಂದ್ರೆ GST ನ ಚೆನ್ನಾಗಿ ಅಪ್ಲೈ ಮಾಡ್ತಿದ್ದಾರೆ ಮತ್ತೆ ಹೊಂದ್ಕೋತಿದ್ದಾರೆ. ಜೊತೆಗೆ ನೋಡ್ರಿ, ನಮ್ದೇನ್ ಎಕನಾಮಿ COVID-19 ಟೈಮ್ ಅಲ್ಲಿ ಹಾಳಾಗಿತ್ತಲ್ಲ ಅದು ರಿಕವರಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಹಣದುಬ್ಬರ ಜಾಸ್ತಿ ಇರೋದ್ರಿಂದ ಈ GST ರೆವೆನ್ಯೂ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಡಿಸ್ಕಷನ್ ಮಾಡ್ತಿದ್ದಾರೆ ಅಂದ್ರೆ, ಏನ್ ರಿಯಲ್ GDP, ಏನ್ ರಿಯಲ್ ರೆವೆನ್ಯೂ ಇದೆ, ಆಮೇಲೆ GST ರೆವೆನ್ಯೂ ಇನ್ಫ್ಲೇಷನ್ ಅಡ್ಜಸ್ಟೆಡ್ ರೆವೆನ್ಯೂ ಇದೆಯಲ್ಲ ಅದನ್ನು ನೋಡ್ತಾ ಹೋದ್ರೆ, ಸೊ ನೋಡ್ರಿ May 2023 ನಾವು ಕನ್ಸಿಡರ್ ಮಾಡ್ತಾ ಹೋದ್ರೆ ರೆವೆನ್ಯೂ ಡಿಫ್ರೆನ್ಸ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾನೆ ಇದೆ, ಅದು mid-2021 ಅಲ್ಲಿ ಇನ್ನೂ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಅದು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದ್ರೆ 8% ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದೇನಪ್ಪ ಅಂದ್ರೆ 26% ಜಂಪ್ ಆಗಿದೆ. ಅಂದ್ರೆ GST ಏನ್ ಪ್ರೀ ಪ್ಯಾಂಡಮಿಕ್ ಲೆವೆಲ್ ಇತ್ತಲ್ಲ ಅದರಿಂದ 26% ಜಂಪ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಈ ಸಿಂಪಲ್ ಟರ್ಮಿನಾಲಜಿ ಅಲ್ಲಿ ಹೇಳ್ಬೇಕಪ್ಪ ಅಂದ್ರೆ, ಯಾವ ತರನಾಗಿದ್ದು ಆಗಿದೆ ಅಂದ್ರೆ ಹೈಯರ್ ಇನ್ಫ್ಲೇಷನ್ ಇಂದ ಏನಾಗಿದೆ ಅಪ್ಪ ಅಂದ್ರೆ GST ಕೂಡ ಕಲೆಕ್ಷನ್ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಡಿಸ್ಕಷನ್ ಮಾಡಿದಾರೆ ಅಂದ್ರೆ, ಲೋವರ್ ದನ್ ದ ಪೀಕ್. ಅಂದ್ರೆ ಈಗೇನ್ ನಮ್ದು ಟ್ರೇಡ್ ಡೆಫಿಸಿಟ್ಸ್ ಇದೆಯಲ್ಲ, ಈ ಜುಲೈ ತಿಂಗಳಿಗೆ ತಗೊಳ್ಳೋದಾದ್ರೆ ನಮ್ಮ ಟ್ರೇಡ್ ಡೆಫಿಸಿಟ್ ಎಷ್ಟಿದೆ ಅಂದ್ರೆ $31 billion ಇದೆ. ಅದೇನಪ್ಪ ಅಂದ್ರೆ ಜೂನಿ ಕನ್ಸಿಡರ್ ಮಾಡಿದ್ರೆ ಎಷ್ಟಿತ್ತಂದ್ರೆ $26.2 billion ಇತ್ತು. ಇದನ್ನ ಓವರ್ ಆಲ್ ನಾವು ಈ ವರ್ಷಕ್ಕೆ ತಗೊಳ್ಳೋದಾದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ $100 billion ಹೋಗಿದೆ ಅಂತ ಹೇಳ್ತಿದ್ದಾರೆ. ಸೊ ಈಗೇನ್ ಟ್ರೇಡ್ ಡೆಫಿಸಿಟ್ ಇದೆಯಲ್ಲ, ಈ ಜಸ್ಟ್ ಇದೆ ಏನಪ್ಪ ಅಂದ್ರೆ 8.5% ಇದೆ. ಅದೇ ನಾವು ನಮ್ಮ ಪೀಕ್ ಅನ್ನ ಕನ್ಸಿಡರ್ ಮಾಡಿದಾಗ ಪೀಕ್ ಟೈಮ್ ಅಲ್ಲಿ ಎಷ್ಟಿತ್ತಪ್ಪ ಅಂದ್ರೆ ಇದು 10.7 ಇತ್ತು. ಯಾವಾಗಂದ್ರೆ 2012 ಮತ್ತೆ 2013 ನಾವೇನು ಪೀಕ್ ಡೆಫಿಸಿಟ್ ಹೋಗಿದ್ವಲ್ಲ ಅವಾಗ 10.7 ಇತ್ತು. ಈಗೇನಂದ್ರೆ ಜಸ್ಟ್ 8.5% ಇರೋದ್ರಿಂದ ಇದನ್ನು ಅದಕ್ಕಿಂತ ಉತ್ತಮವಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಓವರ್ ಆಲ್ ನೋಡೋದಾದ್ರೆ ನೋಡ್ರಿ, ಹಣದುಬ್ಬರದಿಂದ ಏನಪ್ಪ ಅಂದ್ರೆ ನಮ್ಮ ಇನ್ಡೈರೆಕ್ಟ್ ಟ್ಯಾಕ್ಸ್ ರೆವೆನ್ಯೂ ಏನಿದೆಲ್ಲ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ರೆವೆನ್ಯೂ ಜಾಸ್ತಿ ಆಗಿದೆ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದ್ರೆ 26% ಜಾಸ್ತಿ ಆಗಿದೆ. ಇದಕ್ಕೆ ಕಾರಣಗಳು ಏನಪ್ಪ ಅಂದ್ರೆ, ಎಲ್ಲ ಜನನು GST ಕಟ್ತಾ ಇರೋದ್ರಿಂದ, ಆಮೇಲೆ ಇನ್ಫ್ಲೇಷನ್ ಜಾಸ್ತಿ ಆಗಿರೋದ್ರಿಂದ ಈ ರೆವೆನ್ಯೂ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಏನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ರಾಜ್ಯಸಭಾ ಪಾಸಸ್ ಫ್ಯಾಮಿಲಿ ಕೋರ್ಟ್ಸ್ ಬಿಲ್. ಸೊ ನೋಡ್ರಿ, ರಾಜ್ಯಸಭಾದವ್ರು ಏನ್ ಮಾಡಿದ್ರೆ ಅಂದ್ರೆ ಈ ಫ್ಯಾಮಿಲಿ ಕೋರ್ಟ್ ಬಿಲ್ ಇದೆಯಲ್ಲ ಅದನ್ನ ಪಾಸ್ ಮಾಡಿದ್ದಾರೆ. ಸೊ ಈ ಬಿಲ್ ಏನ್ ಮಾಡತ್ತಪ್ಪ ಅಂದ್ರೆ, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಫ್ಯಾಮಿಲಿ ಕೋರ್ಟ್ ನ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಹೇಳ್ತಿದೆ. ಅದ್ರ ಜೊತೆಗೆ ನೋಡ್ರಿ ಬಿಲ್ ಏನ್ ಮಾಡತ್ತಂದ್ರೆ, ಹಿಮಾಚಲ ಪ್ರದೇಶ ಮತ್ತೆ ನಾಗಾಲ್ಯಾಂಡ್ದಲ್ಲಿ ಏನ್ ಫ್ಯಾಮಿಲಿ ಕೋರ್ಟ್ ಇತ್ತಲ್ಲ ಅದನ್ನು ಕೂಡ ವ್ಯಾಲಿಡೇಟ್ ಮಾಡ್ತಿದೆ. ಅಂದ್ರೆ ಅದಕ್ಕೂ ಕೂಡ ಏನ್ ಮಾನ್ಯತೆಯನ್ನ ಕೊಡ್ತಿದೆ ಅಂತ ಅವರು ಹೇಳ್ತಿದ್ದಾರೆ.
ಸೊ ನೋಡ್ರಿ, ಲಾ ಮಿನಿಸ್ಟರ್ ಕಿರಣ್ ರಿಜ್ಜು ಅವ್ರು ಏನ್ ಹೇಳಿದಾರೆ ಅಂದ್ರೆ, ಈಗ ನಮ್ಮ ದೇಶದಲ್ಲಿ ಎಷ್ಟು ಫ್ಯಾಮಿಲಿ ಕೋರ್ಟ್ಸ್ ಇದಾವಪ್ಪ ಅಂದ್ರೆ 715 ಫ್ಯಾಮಿಲಿ ಕೋರ್ಟ್ಸ್ ಇದಾವೆ. ಅದರಲ್ಲಿ ಎಷ್ಟು ಪೆಂಡಿಂಗ್ ಕೇಸಸ್ ಇದಾವೆ ಅಂದ್ರೆ 11,00,000 ಪೆಂಡಿಂಗ್ ಕೇಸಸ್ ಇರೋದ್ರಿಂದ ಅವ್ರೇನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಂದು ಡಿಸ್ಟಿಕ್ಗೂ ಒಂದೊಂದು ಫ್ಯಾಮಿಲಿ ಕೋರ್ಟ್ ಬೇಕು. ಹಾಗಾದ್ರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಡಿಸ್ಟಿಕ್ಸ್ ಇದಾವೆ ಅಂದ್ರೆ ನೋಡ್ರಿ, ಈಗ ಅಂದ್ರೆ 2022ಕ್ಕೆ ಎಷ್ಟು ಡಿಸ್ಟಿಕ್ಸ್ ಇದಾವಪ್ಪ ಅಂದ್ರೆ 773 ಡಿಸ್ಟಿಕ್ಸ್ ಇದಾವೆ. ಜಸ್ಟ್ ನಮ್ಮಲ್ಲಿ ಏನಪ್ಪ ಅಂದ್ರೆ 715 ಫ್ಯಾಮಿಲಿ ಕೋರ್ಟ್ ಇರೋದ್ರಿಂದ ಪ್ರತಿಯೊಂದು ಡಿಸ್ಟಿಕ್ಗೂ ಒಂದೊಂದು ಫ್ಯಾಮಿಲಿ ಕೋರ್ಟ್ ಬೇಕು. ಆ ತರನಾಗಿ ಏನಪ್ಪ ಅಂದ್ರೆ ಈ ಬಿಲ್ ಅಲ್ಲಿ ಪ್ರಪೋಸಲ್ ಮಾಡಿದ್ರು, ಅಂದ್ರೆ ಪ್ರತಿಯೊಂದು ಡಿಸ್ಟಿಕ್ಗೂ ಒಂದೊಂದು ಫ್ಯಾಮಿಲಿ ಕೋರ್ಟ್ ಕೊಡೋಣ ಅಂತ ಈ ಬಿಲ್ ಅಲ್ಲಿ ಪ್ರಪೋಸಲ್ ಅನ್ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಇದರಿಂದ ಏನಾಗತ್ತಪ್ಪ ಅಂದ್ರೆ ಏನ್ ಕೇಸಸ್ ಇದಾವಲ್ಲ ಅದನ್ನ ಸ್ಪೀಡ್ ಆಗಿ ಡಿಸ್ಪೋಸಲ್ ಮಾಡಬಹುದು, ಅಂದ್ರೆ ಕೇಸಸ್ ಅನ್ನ ಬೇಗ ಹ್ಯಾಂಡಲ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಈ ಬಿಲ್ ಅನ್ನ ಲೋಕಸಭಾ ಲಾಸ್ಟ್ ವೀಕ್ ಪಾಸ್ ಮಾಡಿತ್ತು, ಈಗೇನಪ್ಪ ಅಂದ್ರೆ ರಾಜ್ಯಸಭಾದವರು ಪಾಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇದೇನ್ ಮಾಡತ್ತಂದ್ರೆ ಬಿಲ್ ಈ ಫ್ಯಾಮಿಲಿ ಕೋರ್ಟ್ಸ್ ಎಸ್ಟಾಬ್ಲಿಷ್ ಮಾಡಿದಲ್ಲ ಹಿಮಾಚಲ ಪ್ರದೇಶದಲ್ಲಿ ಅದನ್ನು ಕೂಡ ವ್ಯಾಲಿಡೇಟ್ ಮಾಡುತ್ತೆ. ನಾಗಾಲ್ಯಾಂಡ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು ಕೂಡ ವ್ಯಾಲಿಡೇಟ್ ಮಾಡುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಯಾವಾಗಿಂದ ಫ್ಯಾಮಿಲಿ ಕೋರ್ಟ್ಸ್ ಬಂತಪ್ಪ ಅಂದ್ರೆ 15 February 2019 ಬಂದ್ರೆ, ನಾಗಾಲ್ಯಾಂಡ್ ಅಲ್ಲಿ ಅದು 12 September 2008 ಬಂತು ಅಂತ ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ, ಏನೇ ನಾಗಾಲ್ಯಾಂಡ್ ಮತ್ತೆ ಹಿಮಾಚಲ ಪ್ರದೇಶದ ಕೋರ್ಟ್ಗಳು ಆಕ್ಷನ್ ಅನ್ನ ತಗೊಂಡಿದಾರಲ್ಲ, ಅದಕ್ಕೆ ಇವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಮಾನ್ಯತೆಯನ್ನ ಕೊಡ್ತಿದ್ದಾರೆ. ಯಾರಂದ್ರೆ ಈ ಫ್ಯಾಮಿಲಿ ಕೋರ್ಟ್ ಬಿಲ್ ಮೂಲಕ ಮಾನ್ಯತೆಯನ್ನ ಕೊಡ್ತಿದ್ದಾರೆ. ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ನೇವಿ ವುಮೆನ್ ಪೈಲಟ್ಸ್ ಸ್ಟಾರ್ಟ್ ಅ ನ್ಯೂ ಕೋರ್ಸ್. ಅಂದ್ರೆ ಈ ನೇವಿ ವುಮೆನ್ ಪೈಲಟ್ಸ್ ಏನಿದಾರಲ್ಲ, ಅವರೊಂದು ಹೊಸ ಹಿಸ್ಟ್ರಿನ ಕ್ರಿಯೇಟ್ ಮಾಡಿದ್ದಾರೆ. ಎಸ್ಪೆಷಲಿ ನೋಡ್ರಿ, 5 ಇಂಡಿಯನ್ ನೇವಿ ಆಫೀಸರ್ಸ್ ಏನಿದಾರಲ್ಲ, ಅವರು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ್ದಾರೆ. ಯಾವ ತರನಾಗಿ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದಾರಪ್ಪ ಅಂದ್ರೆ, ಅವರು ಇಂಡಿಪೆಂಡೆಂಟ್ ಮ್ಯಾರಿಟೈಮ್ ರೀಕಾನ್ಸಿಯಸ್ ಅನ್ನ ಮಾಡಿದ್ದಾರೆ. ಈ ರೀಕಾನ್ಸಿಯಸ್ ಅಂದ್ರೆ ಏನಪ್ಪ ಅಂದ್ರೆ, ಸೊ ನೋಡ್ರಿ, ಯಾವಾಗಾದ್ರೂ ಶತ್ರು ದೇಶಗಳು ನಮ್ಮ ಮೇಲೆ ದಾಳಿ ಮಾಡಿದಾಗ ಆ ಶತ್ರುಗಳ ದೇಶಗಳ ಏನ್ ಪ್ರೆಸೆನ್ಸ್ ಇರುತ್ತಲ್ಲ, ಆ ಶತ್ರುಗಳು ಇದಾರೋ ಇಲ್ಲ ಅಂತ ನೋಡ್ಕೊಂಬರಕ್ಕೆ ಏನೇ ನಾವು ಟೀಮ್ ಅನ್ನ ಕಳಿಸ್ತೀವಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ರೀಕಾನ್ಸೈನ್ಸ್ ಅಂತ ಕರೀತಾರೆ. ಅಂದ್ರೆ ಶತ್ರು ದೇಶದ ಪ್ರಜೆಗಳಲ್ಲಿದ್ರೆ ಅಥವಾ ಶತ್ರು ಪಡೆಗಳಲ್ಲಿದ್ರೆ ಅದನ್ನ ಗ್ರೌಂಡ್ ಲೆವೆಲ್ಗೆ ಹೋಗಿ ರಿಸರ್ಚ್ ಮಾಡುವಂತದ್ದು ಏನಂತ ಕರಿತೀವಿ ಅಂದ್ರೆ ರೀಕಾನ್ಸೈನ್ಸ್ ಅಂತ ಕರೀತಾರೆ. ಅಂತ ಒಂದು ಸರ್ವಿಲೆನ್ಸ್ ಮಿಷನ್ ಅನ್ನ ಇವ್ರೇನಪ್ಪ ಅಂದ್ರೆ ಕಂಪ್ಲೀಟ್ ಮಾಡಿದ್ದಾರೆ. ಸೊ ನೋಡ್ರಿ, ಯೂಶುವಲಿ ಇಂಥ ಮಿಷನ್ಸ್ ನ ಯಾರು ಕಂಪ್ಲೀಟ್ ಮಾಡ್ತಾರಂದ್ರೆ ಮೇಲ್ ಕ್ಯಾಟಗರಿ ಅವ್ರು ಮಾತ ಮಾಡ್ತಾರೆ. ಈಗ ಏನಪ್ಪ ಅಂದ್ರೆ ಇಂಡಿಯನ್ ಫಿಮೇಲ್ ಇಂಡಿಯನ್ ನೇವಿ ಫಿಮೇಲ್ ಪೈಲಟ್ಸ್ ಇದಾರಲ್ಲ, ಅವ್ರು ಕಂಪ್ಲೀಟ್ ಮಾಡಿರೋದ್ರಿಂದ ಇದು ಹಿಸ್ಟ್ರಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಯಾವ ಏರ್ಕ್ರಾಫ್ಟ್ ಮೂಲಕ ಮಾಡಿದಾರಪ್ಪ ಅಂದ್ರೆ ಡ್ರೋನಿಯರ್ 228 ಏರ್ಕ್ರಾಫ್ಟ್ ಮೂಲಕ ಮಾಡಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಮಹಿಳಾ ಆಫೀಸರ್ಸ್ಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ತುಂಬಾ ಡೀಟೇಲ್ಡ್ ಆಗಿ ಅವರಿಗೆ ಮಿಷನ್ ಬಗ್ಗೆ ಬ್ರೀಫಿಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇಂಡಿಯನ್ ನೇವಿ ಏರ್ ಸ್ಕ್ವಾಡ್ ಅನ್ನ ಏನಿದೆಯಲ್ಲ, ಇದೆ ಇಲ್ಲಿ ಇವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ. ಅದೆಲ್ಲಿದೆಯಪ್ಪ ಅಂದ್ರೆ ನೇವಲ್ ಏರ್ ಕಾನ್ಕ್ಲೇವ್ ಕೋರ್ ಬಂದರದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಏನ್ ಹೇಳ್ತಾರೆ ಅಂದ್ರೆ, ಇಂಡಿಯನ್ ನೇವಿ ಏನಿದೆ ಅಂದ್ರೆ ಈ ವುಮನ್ ಎಂಪವರ್ಮೆಂಟ್ ಅಲ್ಲಿ ಫ್ರಂಟ್ ರನ್ನರ್ ಇದೆ ಅಂತ ಹೇಳ್ತಿದ್ದಾರೆ. ಫ್ರಂಟ್ ರನ್ನರ್ ಅಂದ್ರೆ ಯಾವ ತರಪ್ಪ ಅಂದ್ರೆ, ಈ ವುಮನ್ ಟ್ರಾನ್ಸ್ಫಾರ್ಮೇಶನ್ ಏನ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ದಾರೆ, ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡ್ತಿದ್ದಾರೆ. ಸೊ ಯಾವ್ಯಾವ ಹೆಚ್ಚುಗಳನ್ನ ಮಾಡ್ತಿದಾರಪ್ಪ, ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡ್ತಿದ್ರು ಅಂದ್ರೆ, ಮಹಿಳಾ ಪೈಲಟ್ ನ ಜಾಸ್ತಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನೇವಿದ ಏರ್ಕ್ರಾಫ್ಟ್ಗೆ ಸೇರಿಸ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಮಹಿಳೆಯರನ್ನ ಜಾಸ್ತಿ ಏನಪ್ಪ ಅಂದ್ರೆ ಏರ್ ಆಪರೇಷನ್ ಗೆ ಸೆಲೆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ವುಮೆನ್ಸ್ಗೆ ಏನಪ್ಪ ಅಂದ್ರೆ ಸೇಲಿಂಗ್ ಅಂದ್ರೆ ಈ ನಾವಿಕರಾಗಿ ಕೆಲಸ ಮಾಡ್ತಾರಲ್ಲ, ಸೇಲಿಂಗ್ ಅನ್ನ ಕಲಿಸ್ಕೊಡ್ತಿದ್ದಾರೆ 2018. ಹಾಗಾಗಿ ಈ ನಾರಿ ಶಕ್ತಿ ಏನಾದ್ರೂ ಇದ್ರೆ ಸ್ಪಿರಿಟ್ ಅಲ್ಲಿ, ಅದನ್ನ ಯಾರು ಹೆಚ್ಚಾಗಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಇಂಡಿಯನ್ ನೇವಿ ಅವರು ಇಂಪ್ಲಿಮೆಂಟ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಓವರ್ ಆಗಿ ಹೇಳೋದಾದ್ರೆ ಫಸ್ಟ್ ಟೈಮ್ ಈ ತರದ ಎಕ್ಸಸೈಸ್ ಮಾಡಿರೋದ್ರಿಂದ, ಈಗೇನು ಬರೀ ಮೆನ್ಸಿಗಂತ ರಿಸರ್ವ್ ಆಗಿರುವಂತ ಸೆಕ್ಷನ್ ಅಲ್ಲಿ ಕೂಡ ಮಹಿಳೆಯರು ಕೆಲಸ ಮಾಡೋದ್ರಿಂದ, ನೆಕ್ಸ್ಟ್ ಟೈಮ್ ಇವ್ರಿಗೆ ಎಮರ್ಜೆನ್ಸಿ ಆಪರೇಷನ್ ಬಂದಾಗ ಕೂಡ ಏನಪ್ಪ ಅಂದ್ರೆ ಇವ್ರನ್ನ ಅಂತ ಸಿಚುವೇಶನ್ ಅಲ್ಲಿ ಕಳಿಸ್ಬೋದು. ಯಾಕಂದ್ರೆ ಆಲ್ರೆಡಿ ಟ್ರೈನ್ ಇರೋದ್ರಿಂದ ಇವ್ರಿಗೆ ಅಂತ ಹೆಚ್ಚು ಅಪಾಯಕಾರಿ ಸನ್ನಿವೇಶಗಳೇನು ಒದಗ್ ಬರಲ್ಲ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಕೆನ್ಸಾಸ್ ವಿನ್ ಅಬಾರ್ಷನ್ ಅಂಡ್ ಇಟ್ಸ್ ಬೇರಿಂಗ್ ಆನ್ ಅದರ್ US ಸ್ಟೇಟ್ಸ್. ಅಂದ್ರೆ ಇದೇನ್ ಕೆನ್ಸಾಸ್ ಅನ್ನೋ ಒಂದು ಸ್ಟೇಟ್ ಇದೆಯಲ್ಲ, ಅದೇನ್ ಮಾಡಿದೆ ಅಂದ್ರೆ ಈ ಅಬಾರ್ಷನ್ ರೈಟ್ಸ್ ಏನಿದೆಯಲ್ಲ ಅದನ್ನ ರೆಫರೆಂಡಮ್ ಇಟ್ಟಾಗ, ರೆಫರೆಂಡಮ್ ಅಂದ್ರೆ ಜನಾದೇಶಕ್ಕೆ ಇಟ್ಟಾಗ ಏನಕ್ಕಪ್ಪ ಅಂತಂದ್ರೆ ಜನಗಳು ಅದರ ವಿರುದ್ಧವಾಗಿ ವೋಟ್ ಮಾಡಿದ್ದಾರೆ. ಹಾಗಾಗಿ ಇದೇನಾಗತ್ತಪ್ಪ ಅಂದ್ರೆ ಬೇರೆ ಯುನೈಟೆಡ್ ಸ್ಟೇಟ್ಸ್ ನ ರಾಜ್ಯಗಳ ಮೇಲೂ ಪ್ರಭಾವ ಬೀರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇನ್ನ ರೆಫರೆಂಡಮ್ August 2 ಇಟ್ಟಾಗ ಈ ಕನ್ಸರ್ವೇಟಿವ್ ಸ್ಟೇಟ್ ಕೆನಾಸ್ ಒಳಗೆ ಏನಾಗಿದೆಯಲ್ಲಪ್ಪ, ಈ ಅಬಾರ್ಷನ್ ರೈಟ್ ಅನ್ನ ಪ್ರೊಟೆಕ್ಟ್ ಮಾಡಕ್ಕೆ ಹೇಳಿದ್ದಾರೆ. ಅಂದ್ರೆ ಈ ರೈಟ್ ಟು ಪ್ರೊಟೆಕ್ಟ್ ಅಬಾರ್ಷನ್ ಇದೆಯಲ್ಲ, ರೀಸೆಂಟ್ ಆಗಿ US ನ ಸುಪ್ರೀಂ ಕೋರ್ಟ್ ಏನ್ ಮಾಡಿತ್ತು ಅಂದ್ರೆ ಈ ಅಬಾರ್ಷನ್ ರೈಟ್ ಅನ್ನ ಬ್ಯಾನ್ ಮಾಡಿತ್ತು. ಯಾವುದೇ ತರನ ಅಂತ ಕಾನ್ಸ್ಟಿಟ್ಯೂಷನಲ್ ರೈಟ್ ಇಲ್ಲ ನಿಮ್ಗೆ ಯಾವ್ದಕ್ಕಂದ್ರೆ ಅಬಾರ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿದ್ರು. ಬಟ್ ಈಗ ಅದೇನಾಗಿತ್ತು ಅಂದ್ರೆ ಈ ಕೆನ್ಸಾಸ್ ಸ್ಟೇಟ್ ಒಳಗೆ ರೈಟ್ ಟು
ಅಬಾರ್ಷನ್ ಅನ್ನ ಪಾಸ್ ಮಾಡಿದ್ದಾರೆ. ಅಂದ್ರೆ ಜನರು ಏನಪ್ಪ ಅಂದ್ರೆ ಅವ್ರೇನ್ ಕಾನ್ಸ್ಟಿಟ್ಯೂಷನ್ ತಂದು ಅದನ್ನ ತೆಗೆದಾಕ್ಬೇಕಂತ ಮಾಡಿದ್ರಲ್ಲ, ಯಾವ್ದನ್ನ ರೈಟ್ ಟು ಅಬಾರ್ಷನ್ ಅನ್ನ, ಅದ್ರ ವಿರುದ್ಧವಾಗಿ ವೋಟ್ ಹಾಕಿದ್ದಾರೆ. ಹಾಗಾಗಿ ಇಲ್ಲೇನು ಉಳಿದಿದೆಯಪ್ಪ ಅಂದ್ರೆ ರೈಟ್ ಟು ಅಬಾರ್ಷನ್ ಕೂಡ ಈಗೂ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಫಸ್ಟ್ ಸ್ಟೇಟ್ ಏನಪ್ಪ ಅಂದ್ರೆ ಯುಎಸ್ ಸುಪ್ರೀಂ ಕೋರ್ಟ್ ಏನು ಟರ್ನ್ ಓವರ್ ಮಾಡಿತ್ತಲ್ಲ ರೋ ವರ್ಸಸ್ ವೈಡ್ ಕೇಸ್ ಒಳಗೆ, ಅಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಈ ಯುಎಸ್ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತಪ್ಪ ಅಂದ್ರೆ ಇದೇನು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ ಅಬಾರ್ಷನ್ ಗೆ, 1973 ನಾವು ನಿಮಗೆ ಜಜ್ಮೆಂಟ್ ಮೂಲಕ ಕೊಟ್ಟಿದ್ವಲ್ಲ ಅದನ್ನ ಈಗ ತೆಗ್ದಾಕ್ತಿದೀವಿ ಅಂತ ಹೇಳಿದ್ರು. ಆಮೇಲೆ ನೋಡ್ರಿ, ಕೆನಾಸ್ ಒಳಗೆ ಏನಪ್ಪ ಅಂದ್ರೆ ಅಂತ ಯಾವುದೇ ಕಾನ್ಸ್ಟಿಟ್ಯೂಷನಲ್ ರೈಟ್ ಇಲ್ಲ, ಇದ್ದಿದ್ದಿಲ್ಲ. ಹಾಗಾಗಿ ಅವ್ರೇನಪ್ಪ ಅಂದ್ರೆ ರೆಜಿಸ್ಟ್ರೇಟಿವ್ ಪವರ್ ಗೆ ಒಂದ್ ಪವರ್ ಇತ್ತು ಆ ಏನು ಕಾನ್ಸ್ಟಿಟ್ಯೂಷನ್ ರೈಟ್ ನ ರಿಮೂವ್ ಮಾಡೋದಕ್ಕೆ, ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ ರೆಫರೆಂಡಮ್ ಅನ್ನ ಇಟ್ರು. ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಆಲ್ಮೋಸ್ಟ್ 59% ವೋಟರ್ಸ್ ಏನಿದ್ದಾರೆ ಅವರು ನೋ ಅಂತ ಹೇಳಿದ್ರು, ಅಂದ್ರೆ ಅದ್ರ ವಿರುದ್ಧವಾಗಿ ವೋಟ್ ಹಾಕಿದ್ರು. ಇದರಿಂದ ಏನಾಯ್ತಂದ್ರೆ ಈಗ ಅಲ್ಲಿ ರೈಟ್ ಟು ಅಬಾರ್ಷನ್ ಜಾರಿಗೆ ಬಂತು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಅಮೆಂಡ್ಮೆಂಟ್ ಪ್ರೊಸೆಸ್ ಅಲ್ಲಿ ಏನಿತ್ತು, ಅಮೆಂಡ್ಮೆಂಟ್ ಏನಿತ್ತಂದ್ರೆ, ಸೊ ನೋಡ್ರಿ ಅಮೆಂಡ್ಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಸೆಕ್ಷನ್ 22 ಏನ್ ಹೇಳುತ್ತೆ ಅಂದ್ರೆ ಕೆನ್ಸಾಸ್ ಬಿಲ್ ಫಾರ್ ರೈಟ್ಸ್ ಪ್ರಪೋಸ್ ಟು ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಇತ್ತಲ್ಲ, ಇದ್ರೊಳಗೆ ಏನ್ ಹೇಳುತ್ತಂದ್ರೆ ಸ್ಟೇಟ್ ಯಾವುದೇ ತರನಾಗಿ ಗ್ಯಾರಂಟಿ ಇರಲ್ಲ, ಯಾವ್ದಕ್ಕೋಸ್ಕರ ಅಂದ್ರೆ ಈ ಅಬಾರ್ಷನ್ ಗೆ ಗ್ಯಾರಂಟಿ ಇರಲ್ಲ, ಆಮೇಲೆ ಏನಂದ್ರೆ ಅದಕ್ಕೋಸ್ಕರ ಫಂಡ್ ಕೂಡ ಮಾಡಲ್ಲ. ಸ್ಟೇಟ್ ಡಸ್ ನಾಟ್ ರಿಕ್ವೈರ್ ಗವರ್ಮೆಂಟ್ ಫಂಡಿಂಗ್ ಆಫ್ ಅಬಾರ್ಷನ್, ಅಂದ್ರೆ ರಾಜ್ಯ ಸರ್ಕಾರದವರು ಯಾವುದೇ ತರನಾಗಿ ಗವರ್ಮೆಂಟ್ ಫಂಡಿಂಗ್ ಅನ್ನ ಮಾಡಲ್ಲ ಅಬಾರ್ಷನ್ ಗೆ ಅಂತ ಹೇಳಿದ್ರು. ಅದೇ ತರನಾಗಿ ಯಾವುದೇ ಆದಂತ ಒಂದು ಸೆಕ್ಯೂರ್ ಅಬಾರ್ಷನ್ ರೈಟ್ ಅನ್ನ ನಿಮಗೆ ಕ್ರಿಯೇಟ್ ಮಾಡಲ್ಲ, ಈಗೇನ್ ರೈಟ್ ಟು ಅಬಾರ್ಷನ್ ಇದೆಯಲ್ಲ ಆ ತರದಂತ ರೈಟ್ ಅನ್ನ ನಿಮ್ಗೆ ಕ್ರಿಯೇಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನೋಡ್ರಿ ಅಲೌಡ್ ರೆಪ್ರೆಸೆಂಟ್, ಇದು ಏನ್ ಮಾಡಿದೆ ಅಂದ್ರೆ ರೆಪ್ರೆಸೆಂಟೇಟಿವ್ ಮತ್ತೆ ಸ್ಟೇಟ್ ಗೆ ಈ ಬಿಲ್ ಅನ್ನು ಪಾಸ್ ಮಾಡಕ್ ಅಲೌ ಮಾಡಿತ್ತು, ಬಟ್ ಅದನ್ನ ಪಾಸ್ ಮಾಡಕ್ ಆಗಿಲ್ಲ. ಬಟ್ ಬಿಲ್ ಅಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ, ಅಂದ್ರೆ ಏನಪ್ಪ ಅಂದ್ರೆ ಎಲ್ಲರಿಗೂ ರೈಟ್ ಟು ಅಬಾರ್ಷನ್ ಅಂತಿಲ್ಲ, ಕೆಲವೊಬ್ಬರಿಗೆ ಇದರಿಂದ ಏನಪ್ಪ ಅಂದ್ರೆ ಎಕ್ಸ್ಕ್ಲೂಷನ್ ಕೊಟ್ಟಿದ್ದಾರೆ, ಅಥವಾ ಇವರಿಗೆ ಎಕ್ಸ್ಕ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಯಾರ್ಯಾರಿಗೆಲ್ಲ ಎಕ್ಸ್ಕ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ, ಸೊ ನೋಡ್ರಿ ಯಾರ್ಯಾರೆಲ್ಲ ರೇಪ್ ಇಂದ ಅಂದ್ರೆ ಯಾರ್ಯಾರೆಲ್ಲ ರೇಪ್ ವಿಕ್ಟಿಮ್ಸ್ ಇರ್ತಾರೆ, ಅವ್ರೇನು ಪ್ರೆಗ್ನೆನ್ಸಿ ಆಗಿರ್ತಾರಲ್ಲ ಅವ್ರಿಗೇನಂದ್ರೆ ಎಕ್ಸ್ಕ್ಲೂಷನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇನ್ಸೆಕ್ಟ್ ಅಂದ್ರೆ ಏನಪ್ಪ ಅಂದ್ರೆ ಒಂದು ಇಬ್ರು ಕಪಲ್ಸ್ ಲಾಂಗ್ ಟೈಮ್ ರಿಲೇಷನ್ ಇಲ್ಲಿದ್ದು ಅವರು ಸೆಕ್ಷುವಲ್ ಇಂಟರ್ ಕೋರ್ಸ್ ಆಗಿ ಏನು ಪ್ರೆಗ್ನೆಂಟ್ ಆಗ್ತಾರಲ್ಲ ಅವ್ರಿಗೆ ಕೂಡ ಏನಪ್ಪಾ ಅಂದ್ರೆ ಈ ಬಿಲ್ಲಿಂದ ವಿನಾಯಿತಿ ಕೊಟ್ಟಿದ್ರು. ಜೊತೆಗೆ ಯಾವಾಗಾದ್ರೂ ತಾಯಿ ಜೀವನ ಉಳಿಸ್ಬೇಕು ಅಂದಾಗ ಅವಾಗ ಏನಪ್ಪ ಅಂದ್ರೆ ಈ ಮಗುವಿನ ಯಾರೋದ್ರಿಂದ ತಾಯಿ ಜೀವಕ್ಕೆ ಆಪತ್ತಿದ ಎಂದಾಗ ಕೂಡ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅವಾಗ ಕೂಡ ಏನಪ್ಪಾ ಅಂದ್ರೆ ರೈಟ್ ಟು ಅಬಾರ್ಷನ್ ಅನ್ನ ತಗೊಂಬಂದಿದ್ರು. ಈ ಮೂರ್ ಕೇಸಸ್ ಅಲ್ಲಿ ಈ ಬಿಲ್ ಎಕ್ಸೆಪ್ಷನ್ ಅನ್ನು ಕೊಟ್ಟಿತ್ತು. ಬಟ್ ಈಗ ಏನ್ ಮಾಡಿದೆ ಅಂದ್ರೆ ಆ ಬಿಲ್ ಅನ್ನೇ ಜನಾದೇಶ ಏನ್ ಮಾಡಿದೆಪ್ಪ ಅಂದ್ರೆ ತೆಗ್ದಾಕಿರೋದ್ರಿಂದ ಅಲ್ಲೇನಾಗಿದೆ ಅಂದ್ರೆ ಈಗ ಆ ರೆಫರೆಂಡಮ್ ಸೋತಿದ್ರಿಂದ ರೈಟ್ ಟು ಅಬಾರ್ಷನ್ ಕೆನ್ಸಾ ಸ್ಟೇಟ್ ಅಲ್ಲಿ ಬಂದಿದೆ. ಹಾಗಾದ್ರೆ ಇದು ಬರೋದಕ್ಕಿಂತ ಮುಂಚೆ ಗ್ರೌಂಡ್ ಸಿಚುವೇಶನ್ ಏನಿತ್ತು ಅಂತ ನೋಡೋದಾದ್ರೆ, ಹೌ ಇಸ್ ದ ಸಿಚುವೇಶನ್ ಆನ್ ದ ಗ್ರೌಂಡ್, ಈ ಗ್ರೌಂಡ್ ಅಲ್ಲಿ ಸಿಚುವೇಶನ್ ಯಾವ ತರ ಇದೆ ಅಂತ ನೋಡೋದಾದ್ರೆ, ಬಿಫೋರ್ ರೋ ಏನು ವೋಟ್ ಅರ್ನ್ ಮಾಡಿದಾರಲ್ಲ ಇದನ್ನ ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ 10 ಸ್ಟೇಟ್ ಅಲ್ಲಿ, ಯುಎಸ್ ನ 10 ಸ್ಟೇಟ್ ಅಲ್ಲಿ ಈ ರೈಟ್ ಟು ಅಬಾರ್ಷನ್ ಇತ್ತು. ಯಾವ್ಯಾವ ರಾಜ್ಯಗಳಪ್ಪ ಅಂದ್ರೆ ಅಲಾಸ್ಕಾ, ಅರಿಜೋನಾ, ಕ್ಯಾಲಿಫೋರ್ನಿಯಾ, ಫ್ಲೋರಿಡಾ, ಕೆನ್ಸಾಸ್, ಮ್ಯಾಸಚೂಸೆಟ್ಸ್, ಮಿನಿಸೋಟಾ, ಮೌಂಟನಾ, ನ್ಯೂ ಜರ್ಸಿ, ನ್ಯೂ ಮೆಕ್ಸಿಕೋ, ಇವೆಲ್ಲ ಏನ್ ಮಾಡಿದ್ವು ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಒಳಗೆ ಏನಪ್ಪಾ ಅಂದ್ರೆ ರೈಟ್ ಟು ಅಬಾರ್ಷನ್ ಅನ್ನ ಕೊಟ್ಟಿದ್ರು. ಸೊ ನೋಡ್ರಿ ಅಲ್ಲೇನಿದೆ ಅಂದ್ರೆ ಫೆಡರಲ್ ಸ್ಟ್ರಕ್ಚರ್, ನಮ್ ತರ ಫೆಡರಲ್ ಸ್ಟ್ರಕ್ಚರ್ ಇಲ್ಲ, ಇಂಡಿಯನ್ ಫೆಡರಲ್ ಸ್ಟ್ರಕ್ಚರ್ ಯಾವ ತರ ಇದೆಯಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಒಂದೇ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, ಅಂದ್ರೆ ಒಂದೇ ಸಂವಿಧಾನ ಇದೆ. ಬಟ್ ಯುಎಸ್ ಅಲ್ಲಿ ಏನಂದ್ರೆ ಕೇಂದ್ರದ ಒಂದು ಸಂವಿಧಾನ ಇದ್ರೆ ರಾಜ್ಯ ಸರ್ಕಾರದ್ದು ಇನ್ನೊಂದು ಸಂವಿಧಾನ ಇರುತ್ತೆ. ಹಾಗಾಗಿ ಈ ರಾಜ್ಯ ಸರ್ಕಾರದ ಸಂವಿಧಾನ ಏನಿದೆಯಲ್ಲ ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಈ ಅಬಾರ್ಷನ್ ರೈಟ್ ಅನ್ನ ಪ್ರೊಟೆಕ್ಟ್ ಮಾಡಿದ್ರು ಇಂಡಿಪೆಂಡೆಂಟ್ ಆಗಿ. ಈ ಅಬಾರ್ಷನ್ ರೈಟ್ಸ್ ಎಷ್ಟು ಚೆನ್ನಾಗಿದ್ವು ಅಂದ್ರೆ ಕೇಂದ್ರ ಸರ್ಕಾರದಕ್ಕಿಂತ ಇನ್ನು ಸ್ಟ್ರಾಂಗ್ ಆಗಿದ್ವು ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಈ ಜಜ್ಮೆಂಟ್ ಬಂದ್ಮೇಲೆ ಅದನ್ನೇನ್ ಮಾಡಿದ್ರಪ್ಪ ಅಂದ್ರೆ ಓವರ್ಟರ್ನ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಏನ್ ಮಾಡಿದ್ರ ಅಂದ್ರೆ ರೆಫರೆಂಡಮ್ ಅನ್ನ ಇಟ್ಟಿದ್ದಾರೆ. ಈ ರೆಫರೆಂಡಮ್ ಏನಾಗಿದೆಪ್ಪ ಅಂದ್ರೆ ಈಗ ಸೋತಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕೆನ್ಸಾಸ್ ಅಲ್ಲಿ ಏನೀಗ ರೆಫರೆಂಡಮ್ ಇಟ್ಟಿದಾರಲ್ಲ ಅದೇ ತರನಾಗಿ ಏನಪ್ಪ ಅಂದ್ರೆ ಅಲಾಸ್ಕಾ, ಅರಿಜೋನಾ, ಕ್ಯಾಲಿಫೋರ್ನಿಯಾ, ಫ್ಲೋರಿಡಾ, ಮಿನಿಸ್ಟೋರಾ, ನ್ಯೂ ಜರ್ಸಿ, ನ್ಯೂ ಮೆಕ್ಸಿಕೋ ಮತ್ತೆ ಮ್ಯಾಸಚೂಸೆಟ್ಸ್ ನಲ್ಲಿ ಕೂಡ ಏನಪ್ಪ ಅಂದ್ರೆ ರೆಫರೆಂಡಮ್ ಅನ್ನ ಇಡಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಕೆನ್ಸಾಸ್ ಅಲ್ಲಿ ಯಾವ ತರ ಇತ್ತಂದ್ರೆ, ಯಾಕೆ ರೆಫರೆಂಡಮ್ ತುಂಬಾ ಇಂಪಾರ್ಟೆಂಟ್ ಆಯ್ತಂದ್ರೆ ಕೆನ್ಸಾಸ್ ಅಲ್ಲಿ ನೋಡ್ರಿ ಯಾವ ತರ ಥಿಂಗ್ಸ್ ಇತ್ತಂದ್ರೆ, ಈ ಕನ್ಸರ್ವೇಟಿವ್ ಸ್ಟೇಟ್ ಇರೋದ್ರಿಂದ ಅಲ್ಲಿ ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಎಫರ್ಟ್ಸ್ ಇದ್ದು ಯಾವ ತರನಾಗ ಅಂದ್ರೆ ಅಬಾರ್ಷನ್ ಅನ್ನ ಆಕ್ಸೆಸ್ ಮಾಡ್ಕೋಬಾರ್ದು ಅಂತ. ಅದ್ರ ಜೊತೆಗೆ ನೋಡ್ರಿ ಹೇಳ್ತಾರೆ ಕೆನ್ಸಾಸ್ ಅಲ್ಲಿ ಇರೋದೇ 4 ಕ್ಲಿನಿಕ್ ಅತ್ತೆ, ಎಂಟೈರ್ ಸ್ಟೇಟ್ ಅಲ್ಲೇ ಇರೋದೇ 4 ಕ್ಲಿನಿಕ್, 98% ಕೂಡ ಏನಪ್ಪ ಅಂದ್ರೆ ಅಲ್ಲೇ ನೀವು ಏನಪ್ಪ ಅಂದ್ರೆ ಅಬಾರ್ಷನ್ ಗೆ ಆಕ್ಸೆಸ್ ಅನ್ನ ಮಾಡಬೇಕು, ಅಲ್ಲಿರುವೆ 4 ಮೆಡಿಕಲ್ ಅಬಾರ್ಷನ್ ಕ್ಲಿನಿಕ್ಸ್. ಸೊ ಅಲ್ಲೇ ಏನಪ್ಪ ಅಂದ್ರೆ 98% ಇದಾವಲ್ಲ ಅವರು ಅಬಾರ್ಷನ್ ಅನ್ನ ಮಾಡಿಸ್ಕೋತಿದ್ರು. ಅದ್ಬಿಟ್ಟು ಔಟ್ಸೈಡ್ ಎಲ್ಲಿ ಅಬಾರ್ಷನ್ ಫೆಸಿಲಿಟಿ
ಅಬಾರ್ಷನ್ ಫೆಸಿಲಿಟಿ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ನೋಡ್ರಿ, ಇದಕ್ಕಿಂತ ಮುಂಚೆ ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಯಾರೆಲ್ಲ ಪ್ರೆಗ್ನೆನ್ಸಿ ಇದಾರಲ್ಲ, ಪ್ರೆಗ್ನೆಂಟ್ ವುಮೆನ್ಸ್, ಅವ್ರಿಗೇನಪ್ಪ ಅಂದ್ರೆ 22 ವಾರದವರೆಗೆ ಮಾತ್ರ ಟೈಮ್ ಇತ್ತು. ಅಂದ್ರೆ ಅವ್ರದ್ದು 22 ವಾರ ಆಗಿದ್ರೆ ಮಾತ್ರ ಏನಪ್ಪ ಅಂದ್ರೆ ಅಬಾರ್ಷನ್ ಅನ್ನ ಮಾಡಿಸ್ಕೋಬೇಕಿತ್ತು. ಅದು 22 ವಾರ ಆದ್ರೂ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ 24 ತಾಸು ಏನ್ ಮಾಡ್ತಿದ್ರು ಅಂದ್ರೆ ವೇಟಿಂಗ್ ಪೀರಿಯಡ್ ಅಂತ ಕೊಡ್ತಿದ್ರು. ಆಮೇಲೆ ಯಾರು ಮಕ್ಕಳದ ಪೇರೆಂಟ್ ಇದಾರಲ್ಲ, ಅವ್ರ ಕನ್ಸೆಂಟ್ ಕೂಡ ಬೇಕಾಗಿತ್ತು. ಅಂದ್ರೆ ಯಾರು ಪೇರೆಂಟ್ಸ್ ಇದಾರಲ್ಲ ಅಬಾರ್ಷನ್ ಮಾಡಿಸೋರು, ಅವ್ರ ಕನ್ಸೆಂಟ್ ಅಂದ್ರೆ ಒಪ್ಪಿಗೆ ಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಎಲ್ಲೆಲ್ಲಿ ಈಗ ಅಬಾರ್ಷನ್ ಕರೆಂಟ್ಲಿ ಬ್ಯಾನ್ ಆಗಿದೆಯಪ್ಪ ಅಮೆರಿಕಾದಲ್ಲಿ ಅಂದ್ರೆ, ಸೊ ನೋಡ್ರಿ ಅಬಾರ್ಷನ್ ಈಗ ಇಲ್ಲಿಗಲ್ ಇದೆ 7 ಅಮೆರಿಕನ್ ಸ್ಟೇಟ್ಸ್ ಅಲ್ಲಿ. ಯಾವ್ಯಾವ್ದಪ್ಪ ಅಂದ್ರೆ ಒಕ್ಲಾಹೋಮಾ, ಮಿಸೋರಿ, ಲೂಸಿಯಾನಾ, ಮಿಸಿಸಿಪಿ, ಅಲಬಾಮಾ, ಸೌತ್ ಡಕೋಟಾ ಮತ್ತೆ ಅರ್ಕಾನಾಸಸ್ ಒಳಗೆ ಏನಪ್ಪ ಅಂದ್ರೆ ಅಬಾರ್ಷನ್ ಅನ್ನ ಕಂಪ್ಲೀಟ್ ಆಗಿ ಇಲ್ಲಿಗಲ್ ಅಂತ ಬ್ಯಾನ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದಿಷ್ಟು ರಾಜ್ಯಗಳು ಏನಪ್ಪ ಅಂದ್ರೆ ಈ ಕೆಂಟುಕಿ ಏನು ಅಬಾರ್ಷನ್ ರೈಟ್ ನ ಬ್ಯಾನ್ ಮಾಡಿದ್ರಲ್ಲ, ಆ ತರನಾದಂತ ಎನ್ಫೋರ್ಸ್ಮೆಂಟ್ ಅನ್ನ ಮಾಡ್ಬೇಕಂತ ಇದ್ದಾರೆ. ಹಾಗಾಗಿ ಇದೇನು ರೆಫರೆಂಡಮ್ ಇದೆಯಲ್ಲ, ಜನಾಭಿಪ್ರಾಯ ಸಂಗ್ರಹ ಇದೆಯಲ್ಲ, ಇದನ್ನೇನಂತ ಕರಿತಿದ್ದಾರಪ್ಪ ಅಂದ್ರೆ ಒಂದು ದೊಡ್ಡ ವಿಕ್ಟ್ರಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಏನ್ ಅಬಾರ್ಷನ್ ರೈಟ್ಸ್ ಅನ್ನ ಕಿತ್ತಾಕಿದ್ರಲ್ಲ, ಅದನ್ನ ಮಾಡಿಸ್ಕೊಳ್ಳೋ ಅಬಾರ್ಷನ್ ರೈಟ್ಸ್ ಅನ್ನ ತರೋದಕ್ಕಿದ್ದೇನಪ್ಪ ಅಂದ್ರೆ ವಿಕ್ಟ್ರಿ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈಗೇನಾಗ್ತಿದೆಯಪ್ಪ ಅಂದ್ರೆ ಈಗ ಸ್ಟೇಟ್ ಗವರ್ಮೆಂಟ್ ಆಯ್ತು, ಸೆಂಟ್ರಲ್ ಗವರ್ಮೆಂಟ್, US ಫೆಡರಲ್ ಗವರ್ಮೆಂಟ್ ಏನ್ ಹೇಳುತ್ತಂದ್ರೆ ಅವರು ಕೂಡ ಏನ್ ಅಬಾರ್ಷನ್ ರೈಟ್ ಇದೆಯಲ್ಲ ಅದನ್ನ ರಿಸ್ಟೋರ್ ಮಾಡಕ್ ನೋಡ್ತಿದ್ದಾರೆ ನ್ಯಾಷನ್ ವೈಡ್. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಸೆಕೆಂಡ್ ಬಿಲ್ ಅನ್ನ ಪಾಸ್ ಮಾಡ್ತಿದ್ದಾರೆ. ಇದೇನ್ ಮಾಡುತ್ತಪ್ಪ ಅಂದ್ರೆ ಯಾವ್ದಾದ್ರೂ ವುಮೆನ್ ಏನಪ್ಪಾ ಅಂದ್ರೆ ಅಬಾರ್ಷನ್ ಮಾಡಿಸ್ಕೋಸ್ಕರ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಟ್ರಾವೆಲ್ ಮಾಡಿದ್ರೆ ಅಂತವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಶಿಕ್ಷೆನ ಕೊಡ್ತಾರೆ, ಪನಿಷ್ಮೆಂಟ್ ಅನ್ನ ಕೊಡ್ತಾರೆ. ಇದ್ರ ಜೊತೆಗೆ ನೋಡ್ರಿ, ಈ ಬಿಲ್ ಪಾಸ್ ಆಗ್ಬೇಕಂದ್ರೆ ಏನ್ ಮೆಜಾರಿಟಿ ಬೇಕಲ್ಲ, ಆ ಮೆಜಾರಿಟಿ ಇಲ್ಲ. ಈಗೇನಪ್ಪ ಅಂದ್ರೆ 50-50 ಇರೋದ್ರಿಂದ ಇನ್ನೂ ಜಾಸ್ತಿ ಕೂಡ ಏನಪ್ಪಾ ಅಂದ್ರೆ ಡೆಮೋಕ್ರೆಟಿಕ್ಸ್ ಅಲ್ಲಿ ಎಲೆಕ್ಟ್ ಆಗ್ಬೇಕು ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಇಂಡಿಯಾದಲ್ಲಿ ಅಬಾರ್ಷನ್ ರೈಟ್ಸ್ ಯಾವ ತರ ಇದೆ ಅಂದ್ರೆ, ನಮ್ಮ ದೇಶದಲ್ಲಿ ನೋಡ್ರಿ ಅಪ್ ಟು 24 ವೀಕ್ಸ್ ವರೆಗೂ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಅಬಾರ್ಷನ್ ರೈಟ್ಸ್ ಅನ್ನ ಪಡಿಬಹುದು. ಇನ್ ಕೇಸ್ ಸೀರಿಯಸ್ ಇದ್ರೆ ನೀವೇನ್ ಮಾಡ್ಬೇಕಂದ್ರೆ ಕೆಲವೊಂದ್ ಟೈಮ್ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಅನ್ನ ಪರ್ಮಿಷನ್ ತಗೊಂಡು ಅಬಾರ್ಷನ್ ಅನ್ನ ಮಾಡಿಸ್ಬೇಕಾಗತ್ತೆ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಇರೋದು ಇದೊಂದು ಕೋಲ್ ಮೈನಿಂಗ್ ಬಗ್ಗೆ ಇರೋದು. ದ ಕೋಲ್ ಮೈನಿಂಗ್ ಇನ್ ಕೋಲ್ ಮೈನಿಂಗ್ ಪ್ರೊಟೆಸ್ಟ್ ಇನ್ ದ ಹಸಿಯೋ ಅರಣ್ಯ ರೀಸನ್. ಇದನ್ನ ಹಸಿಯೋ ಅಂತ ಕರೀತಾರೆ. ಏನಂತ ಕರೀತಾರೆ, ಹಸಿಯೋ ಅರಣ್ಯ ರೀಸನ್. ಇಲ್ಲೇನ್ ಕೋಲ್ ಮೈನಿಂಗ್ ಮಾಡ್ತಿದಾರಲ್ಲ, ಆ ಮೈನಿಂಗ್ ವಿರುದ್ಧ ಏನಪ್ಪ ಅಂದ್ರೆ ಹಸಿಯೋ ಅರಣ್ಯ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ, ಈ ಹಸಿಯೋ ಅರಣ್ಯ ಇದೆಯಲ್ಲ, ಇದು ಫಾರೆಸ್ಟ್ ಅವ್ರೇನಂತ ಕರೀತಾರೆ ಅಂದ್ರೆ ಛತ್ತೀಸ್ಗಢದ ಶ್ವಾಸಕೋಶಗಳು ಅಂತ ಕರೀತಾರೆ. ಏನಂತ ಕರೀತಾರಪ್ಪ ಅಂದ್ರೆ ಛತ್ತೀಸ್ಗಢದ ಶ್ವಾಸಕೋಶಗಳು ಅಂತ ಕರೀತಾರೆ. ಕಳೆದ 1 ವರ್ಷದಿಂದ ಅಲ್ಲಿ ಏನಾಗ್ತಿದೆಯಪ್ಪ ಅಂದ್ರೆ ಈ ಮೈನಿಂಗ್ ವಿರುದ್ಧ, ಈ ಪ್ರದೇಶದಲ್ಲಿ ಏನ ಹಸಿಯು ಅರಣ್ಯದಲ್ಲಿ ಏನ್ ಮೈನಿಂಗ್ ಆಗ್ತಿದೆಯಲ್ಲ, ಅದ್ರ ವಿರುದ್ಧ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಟೈಮ್ ಏನಪ್ಪಾ ಅಂದ್ರೆ ಪ್ರೊಟೆಸ್ಟ್ಗಳು ಆಗಿದ್ದಾವೆ. ಆಮೇಲೆ ಡಿಮ್ಯಾಂಡ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರೊಟೆಸ್ಟರ್, ನೀವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ರಿ, ಇದೇನ್ ಮೈನಿಂಗ್ ಆಗ್ತಿದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದ್ರ ಮಧ್ಯೆ ಏನಾಗಿದೆಯಪ್ಪ ಅಂದ್ರೆ July 26ರಂದು ಛತ್ತೀಸ್ಗಢದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ವಿಧಾನಸಭೆ ಏನಿದೆಯಲ್ಲ, ಸೊ ಅವ್ರೇನ್ ಮಾಡಿದಾರೆ ಅಂದ್ರೆ ಪ್ರೈವೇಟ್ ಮೆಂಬರ್ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಅವ್ರೇನಪ್ಪ ಅಂದ್ರೆ ಯಾವುದೇ ವಿರೋಧವಿಲ್ಲದೆ ಪ್ರೈವೇಟ್ ಮೆಂಬರ್ ರೆಸೊಲ್ಯೂಷನ್ಸ್ ಏನಿದೆಯಲ್ಲ ಅದನ್ನ ಪಾಸ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ರೆಸೊಲ್ಯೂಷನ್ ಏನ್ ಹೇಳತ್ತಪ್ಪ ಅಂದ್ರೆ ಸೆಂಟರ್ ಅಂದ್ರೆ ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ಬೇಕಂದ್ರೆ ಈ ಅಲೋಕೇಶನ್ ಏನ್ ಮಾಡಿದಾರಲ್ಲ ಕೋಲ್ ಮೈನಿಂಗ್ ಬ್ಲಾಕ್ಸ್ ಗೆ, ಅದನ್ನ ಏನ್ ಮಾಡ್ರಿ ಅಂದ್ರೆ ಕ್ಯಾನ್ಸಲ್ ಮಾಡ್ರಿ ಅಥವಾ ನೀವು ರದ್ದುಗೊಳಿಸ್ರಿ ಅಂತ ಅವರು ಹೇಳ್ತಿದ್ದಾರೆ. ಎಸ್ಪೆಷಲಿ ಎಲ್ಲಪ್ಪ ಅಂದ್ರೆ ಎಕೊಲಾಜಿಕಲ್ ಸೆನ್ಸಿಟಿವ್ ಏರಿಯಾದಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಪ್ರೈವೇಟ್ ಮೆಂಬರ್ ರೆಸೊಲ್ಯೂಷನ್ ಅಂದ್ರೆ ಏನು, ಯಾರು ಇದನ್ನ ಪ್ರೈವೇಟ್ ಮೆಂಬರ್ ರೆಸೊಲ್ಯೂಷನ್ ಅಂತ ಕರೀತಾರೆ ಅಂದ್ರೆ, ಸೊ ನೋಡ್ರಿ ಪ್ರೈವೇಟ್ ಮೆಂಬರ್ ರೆಸೊಲ್ಯೂಷನ್ ಅಂದ್ರೆ ಏನಪ್ಪ ಅಂದ್ರೆ ಯಾರಾದ್ರೂ ಪ್ರೈವೇಟ್ ಮೆಂಬರ್ ಇರಬೇಕು. ಅಂದ್ರೆ ಯಾರಪ್ಪ ಅಂದ್ರೆ ಈಗ ಯಾರಾದ್ರೂ MLA ಇರ್ಬೋದು, ಅದು ಈ ಸಿಟ್ಟಿಂಗ್ ಆದ್ರೂ ಇರ್ಬೋದು ಅಥವಾ ಅಪೋಸಿಷನ್ ಆದ್ರೂ ಇರ್ಬೋದು, ಅವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೈವೇಟ್ ಮೆಂಬರ್ ಅಂತ ಕರಿತೀವಿ. ಸೊ ನೋಡ್ರಿ ಪ್ರೈವೇಟ್ ಮೆಂಬರ್ ಅಂದ್ರೆ ಯಾರಪ್ಪ ಅಂದ್ರೆ ಯಾರೆಲ್ಲ ಮಿನಿಸ್ಟ್ರಿ ಇಲ್ದೆ ಈ ಬಿಲ್ ಅನ್ನ ಪಾಸ್ ಮಾಡ್ತಾರೆ ಅಥವಾ ರೆಸೊಲ್ಯೂಷನ್ ಅನ್ನ ತರ್ತಾರಲ್ಲ ಅವರಿಗೆ ಪ್ರೈವೇಟ್ ಮೆಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲಿ ಮಿನಿಸ್ಟ್ರಿ ಇಲ್ದೆ ಬೇರೆಯವ್ರು ಯಾರಾದ್ರೂ MLA ಆ ಒಂದು ಏನಾದ್ರೂ ರೆಸೊಲ್ಯೂಷನ್ಸ್ ನ ತಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೈವೇಟ್ ಮೆಂಬರ್ ರೆಸೊಲ್ಯೂಷನ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಈ ರೆಸೊಲ್ಯೂಷನ್ ಏನಿದೆಯಲ್ಲ ಪ್ರೈವೇಟ್ ಮೆಂಬರ್ ಅವರೇ ತರ್ತಾರೆ, ಇದನ್ ಪಾಸ್ ಮಾಡಿದ್ರೆ ಇದೇನಾಗತ್ತಪ್ಪ ಅಂದ್ರೆ ಎಂಟೈರ್ ಹೌಸ್ ಏನಿರುತ್ತಲ್ಲ ಅಂದ್ರೆ ಸಭೆ ಏನಿರುತ್ತಲ್ಲ ಅದ್ರ ಎಕ್ಸ್ಪ್ರೆಷನ್ ಅನ್ನ ಹೇಳುತ್ತೆ, ಅಂದ್ರೆ ಅವ್ರೇನ್ ಹೇಳ್ತಿದ್ದಾರೆ ಅಂತ ತೋರಿಸುತ್ತೆ. ಅಂದ್ರೆ ಹೌಸ್ ಯಾವ ತರನಾಗಿ ವಿಚಾರ ಮಾಡ್ತಿದೆ ಅಂತ ಅದು ತೋರಿಸುತ್ತೆ. ಇದೇನಪ್ಪ ಅಂದ್ರೆ ಪ್ರೈವೇಟ್ ಮೆಂಬರ್ ಬಿಲ್ ಕಿಂತ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಪ್ರೈವೇಟ್ ಮೆಂಬರ್ ಬಿಲ್ ಬಂದ್ರೆ ಏನಾಗತ್ತಪ್ಪ ಅಂದ್ರೆ ಅದು ಲಾ ಗೆ ಅಪ್ರೂವ್ ಆಗುತ್ತೆ, ಇದು ಜಸ್ಟ್ ರೆಸೊಲ್ಯೂಷನ್ ಬಂದಿರೋದ್ರಿಂದ ಪೂರ್ತಿ ವಿಧಾನಸಭೆ ಏನ್ ಥಿಂಕ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಂತ ರೆಸೊಲ್ಯೂಷನ್ ಇದೆ ಫಸ್ಟ್ ಬಂದಿದ್ದ ಅಂದ್ರೆ, ಸೊ ನೋಡ್ರಿ ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಪ್ರೈವೇಟ್ ಮೆಂಬರ್ ಅವರು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ಎಲ್ಲೆಲ್ಲಿ ಪಾಸ್ ಮಾಡಿದ್ರು ಅಂದ್ರೆ
ಪಂಜಾಬಿನ ವಿಧಾನಸಭೆಯಲ್ಲಿ, ಕೇರಳದ ವಿಧಾನಸಭೆಯಲ್ಲಿ ಏನ್ ಫಾರ್ಮುಲಾ ವಿರುದ್ಧ ಏನು ಧರಣಿಗಳಿದ್ವಲ್ಲ ಆ ಟೈಮಲ್ಲಿ ಏನಪ್ಪ ಅಂದ್ರೆ ಈ ರಾಜ್ಯದ ವಿಧಾನಸಭೆಗಳು ಏನ್ ಮಾಡಿದ್ರಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಕಾನೂನಿನ ವಿರುದ್ಧ ಏನಪ್ಪ ಅಂದ್ರೆ ಈ ರೆಸೊಲ್ಯೂಷನ್ಸ್ ಅನ್ನ ಪಾಸ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಛತ್ತೀಸ್ಗಢ ಅಸೆಂಬ್ಲಿ ಇದೆಯಲ್ಲ, ಇವ್ರೇನ್ ಮಾಡಿದ್ರು ಅಂದ್ರೆ ಫಸ್ಟ್ ಟೈಮ್ ಈ ತರನಾದಂತ ಪ್ರೈವೇಟ್ ಬಿಲ್ ಅನ್ನ ಪ್ರೈವೇಟ್ ಮೆಂಬರ್ ರೆಸೊಲ್ಯೂಷನ್ ಪಾಸ್ ಮಾಡಿದ್ರೆ, ಅದ್ರ ಜೊತೆಗೆ ನೋಡ್ರಿ ಅವರು ಕೇಂದ್ರ ಸರ್ಕಾರದವ್ರಿಗೆ ಏನ್ ಹೇಳ್ತಿದ್ರು ಅಂದ್ರೆ ನೀವೇನ್ ಕೋಲ್ ಮೈನಿಂಗ್ ಅಲೋಕೇಶನ್ ಮಾಡಿದ್ರಲ್ಲ ಅದನ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡ್ರಿ, ಎಲ್ಲಪ್ಪ ಅಂದ್ರೆ ಎಸ್ಪೆಷಲಿ ಹಸಿಯೋ ರೀಸನ್ ಅಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಮೂವನ್ನ ಯಾರು ತಂದಿದ್ದಪ್ಪ ಈ ರೆಸೊಲ್ಯೂಷನ್ ಅಂದ್ರೆ, ಧರಮ್ಜೀತ್ ಸಿಂಗ್ ಅನ್ನೋರು ಈ ಮೂವನ್ನ ತಂದಿದ್ದು. ಇವ್ರು ಯಾರಪ್ಪ ಅಂದ್ರೆ ಈ ಲೂರ್ಮಿ ರೀಸನ್ ಏನಿದೆಯಲ್ಲ ಅದ್ರ MLA ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ಏನಿದು ಇಂಪಾರ್ಟೆನ್ಸ್, ಏನಿದು ಹಸಿಯೋ ಅರಣ್ಯ ರೀಸನ್ ಅಂತ ನೋಡೋದಾದ್ರೆ, ಸೊ ನೋಡ್ರಿ ಹಸಿಯೋ ಅರಣ್ಯ ರೀಸನ್ ಇದೆಯಲ್ಲ ಇಲ್ಲಿ ಇದೇನಪ್ಪ ಅಂದ್ರೆ ಇದು ಹಸಿಯೋ ರಿವರ್ ಏನಿದೆಯಲ್ಲ ಅದ್ರದೊಂದು ಕ್ಯಾಚ್ಮೆಂಟ್ ಏರಿಯಾ ಆಗಿದೆ. ಸೊ ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ಈಗ ಮಳೆ ಬಿದ್ದು ಅಲ್ಲಿಂದ ನೀರೇನ್ ಬರುತ್ತಲ್ಲ ಅದಕ್ಕೆ ಕ್ಯಾಚ್ಮೆಂಟ್ ಏರಿಯಾ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಇದು ನದಿ ಹರಿತಾ ಇದೆ ಅಂದ್ರೆ ಇದ್ರ ಸುತ್ತಲಿರುವ ಪ್ರದೇಶಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಚ್ಮೆಂಟ್ ಏರಿಯಾ. ಯಾಕಂದ್ರೆ ಇಲ್ಲಿ ಮಳೆ ಆದ್ರೆ ಈ ನೀರೆಲ್ಲ ಹೋಗಿ ಇಲ್ಲಿ ಬಂದು ಈ ನದಿ ಏನಾಗತ್ತಪ್ಪ ಅಂದ್ರೆ ಹರಿಯುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಚ್ಮೆಂಟ್ ಏರಿಯಾ ಅಂತ ಕರಿತೀವಿ. ಸೊ ನೋಡ್ರಿ ಈ ಅರಣ್ಯ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಇದೆ ಅಂದ್ರೆ 1878 ಸ್ಕ್ವೇರ್ ಕಿಲೋಮೀಟರ್ ಇದೆ ಅಂತ ಹೇಳ್ತಿದ್ರೆ. ಇದೆಲ್ಲಿದೆಯಪ್ಪ ಅಂದ್ರೆ ಛತ್ತೀಸ್ಗಢನ ನಾರ್ತ್ ಸೆಂಟ್ರಲ್ ಅಂದ್ರೆ ಉತ್ತರ ಭಾಗದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಇದು ಹಸಿಯೋ ರಿವರ್ ಇದೆಯಲ್ಲ, ಈ ಹಸಿಯೋ ನದಿ ಯಾವ್ದ್ರ ಟ್ರಿಬ್ಯೂಟರಿ ಅಪ್ಪ ಅಂದ್ರೆ ಮಹಾನದಿಯ ಒಂದು ಟ್ರಿಬ್ಯೂಟರಿ ನದಿ ಆಗಿದೆ ಅಥವಾ ಉಪನದಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮಹಾನದಿ ಎಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ಛತ್ತೀಸ್ಗಢದಲ್ಲಿ ಹುಟ್ಟಿ ಒಡಿಶಾದ ಮೂಲಕ ಏನಪ್ಪ ಅಂದ್ರೆ ಬೇ ಆಫ್ ಬೆಂಗಾಲ್ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ಹಸಿಯೋ ಫಾರೆಸ್ಟ್ ಕ್ಯಾಚ್ಮೆಂಟ್ ಏರಿಯಾ ಇದೆಯಲ್ಲ ಅದ್ರ ಮೇಲೆ ಏನಪ್ಪ ಅಂದ್ರೆ ಒಂದು ಡ್ಯಾಮನ್ನು ಕೂಡ ಬಿಲ್ಟ್ ಮಾಡಿದ್ದಾರೆ. ಯಾವ್ದಪ್ಪ ಅಂದ್ರೆ ಹಸಿಯೋ ಬಂಗು ಡ್ಯಾಮ್ ಅಂತ ಬಿಲ್ಟ್ ಮಾಡಿದ್ದಾರೆ. ಅದು ಏನ್ ಮಾಡತ್ತಂದ್ರೆ ಎವ್ರಿ ಇಯರ್ 600,000 ಹೆಕ್ಟೇರ್ ಭೂಮಿಗೆ ಏನ್ ಮಾಡತ್ತಪ್ಪ ಅಂದ್ರೆ ಇರಿಗೇಷನ್ ನೀರಾವರಿ ಸೌಲಭ್ಯವನ್ನ ಒದಗಿಸುತ್ತೆ. ಸೊ ನೋಡ್ರಿ 600,000 ಹೆಕ್ಟೇರ್ ಭೂಮಿಗೆ ಏನ್ ಮಾಡತ್ತಪ್ಪ ಅಂದ್ರೆ ನೀರಾವರಿ ಪ್ರದೇಶವನ್ನ ಒದಗಿಸುತ್ತೆ. ಇಲ್ಲೇನ್ ಮಾಡತ್ತಂದ್ರೆ ನೀರಾವರಿಯನ್ನ ಒದಗಿಸುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ ಫಾರೆಸ್ಟ್ ಏನಿದಾವೆ ಕಾಡುಗಳು, ಇವು ಎಕಾಲಜಿಕಲಿ ಸೆನ್ಸಿಟಿವ್ ಝೋನ್ಸ್ ಇದಾವೆ ಅಂತ ಹೇಳ್ತಿದ್ರೆ. ಜೊತೆಗೆ ಇಲ್ಲಿ ಏನಪ್ಪ ಅಂದ್ರೆ ರಿಚ್ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆ ಏನಪ್ಪ ಅಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಇಲ್ಲಿ ಏನಿದಾವೆ ಅಂದ್ರೆ ಆನೆಗಳು ಕೂಡ ಜಾಸ್ತಿ ಇದಾವೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಏನಿದು ಕಂಟ್ರವರ್ಸಿ ಇದೆ ಅಂತ ನೋಡೋದಾದ್ರೆ, ಸೊ ನೋಡ್ರಿ ಕೋಲ್ ಮೈನಿಂಗ್ ಏರಿಯಾದಲ್ಲಿ ಏನ್ ಕಂಟ್ರವರ್ಸಿ ಇದೆಯಪ್ಪ ಅಂದ್ರೆ ಈ ಹಸಿಯೋ ಅರಣ್ಯ ಇದೆಯಲ್ಲ ಇದನ್ನ ಯಾವಾಗ ಕೋಲ್ ಫೈಟ್ ಮಾಡಿದ್ರಪ್ಪ ಅಂದ್ರೆ, ಸೊ ನೋಡ್ರಿ ಇದನ್ನ ಯಾವಾಗ ಕೋಲ್ ಫೈಟ್ ಮಾಡಿದ್ರ ಅಂದ್ರೆ 2010 ಏನಪ್ಪ ಅಂದ್ರೆ 22 ಬ್ಲಾಕ್ಸ್ ಅನ್ನ ಇಲ್ಲಿ ಐಡೆಂಟಿಫೈ ಮಾಡಿದ್ರು ಕೋಲ್ ಇದಕ್ಕೋಸ್ಕರ. ಅದಾದ್ಮೇಲೆ ನೋಡ್ರಿ 2010 ಸೆಂಟ್ರಲ್ ಗವರ್ಮೆಂಟ್ ಏನ್ ರೆಕಗ್ನೈಸ್ ಮಾಡುತ್ತೆ ಕ್ಯಾಟಗರಿ ಮಾಡುತ್ತಂದ್ರೆ ಈ ಹಸಿಯೋ ಅರಣ್ಯದಲ್ಲಿ ಏನಪ್ಪ ಅಂದ್ರೆ ನೋ ಗೋ ಝೋನ್ ಅಂದ್ರೆ ಯಾವುದೇ ತರನಾಗಿ ಮೈನಿಂಗ್ ಮಾಡಕ್ಕೆ ಅವಕಾಶ ಕೊಡಬಾರ್ದು, ಅದಕ್ಕೋಸ್ಕರ ನೋ ಝೋ ಝೋನ್ ಫಾರ್ ಮೈನಿಂಗ್ ಅಂತ ಘೋಷಣೆ ಮಾಡ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ನೀವು ಮೈನಿಂಗ್ ಆಕ್ಟಿವಿಟೀಸ್ ನ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಏನಾಗತ್ತಪ್ಪ ಅಂದ್ರೆ ಅದಾದ ಒಂದು ವರ್ಷದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಚೇಂಜ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಮೈನಿಂಗ್ ಬ್ಲಾಕ್ಗೆ ಒಂದು ಮೈನಿಂಗ್ ಕೋಲ್ ಬ್ಲಾಕ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪರ್ಮಿಷನ್ ಅನ್ನ ಕೊಡ್ತಾರೆ. ಸೊ ನೋಡ್ರಿ 2010 ಬ್ಯಾನ್ ಅನ್ನ ಮಾಡಿರ್ತಾರೆ ಕಂಪ್ಲೀಟ್ ಆಗಿ 22 ಬ್ಲಾಕ್ ಅಲ್ಲಿ ನೀವೇನಪ್ಪ ಅಂದ್ರೆ ಮೈನಿಂಗ್ ಅನ್ನ ಮಾಡಬಾರ್ದಂತ. ಅದಾದ ಒಂದು ವರ್ಷಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಕೋಲ್ ಬ್ಲಾಕ್ ಅಲ್ಲಿ ಏನಪ್ಪ ಅಂದ್ರೆ ಮೈನಿಂಗ್ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈಗ ನೋಡ್ರಿ 22 ಕೋಲ್ ಬ್ಲಾಕ್ ಅಲ್ಲಿ ಏನಪ್ಪ ಅಂದ್ರೆ 7 ಬ್ಲಾಕ್ಸ್ ಇದಾವಲ್ಲ ಅವನ್ನ ಅಲೌಟ್ ಮಾಡಿದ್ದಾರೆ ಬೇರೆ ಬೇರೆ ಕಂಪ್ನೀಸ್ಗೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಏನಪ್ಪ ಅಂದ್ರೆ ಎರಡನೇ ಯಾವ್ದಕ್ಕೆ ಅಲೌಟ್ ಮಾಡಿದ್ರೆ ಅಂದ್ರೆ ಪರ್ಸಾ ಈಸ್ಟ್ ಕೆತೆ ಬಸನ್ಗೆ, ಇನ್ನೊಂದು ಚೋಟಿಯಾ ಅನ್ನೋ ಒಂದು ಕಂಪ್ನಿಗೆ ಆಪರೇಷನಲ್ ಇದಾವೆ ಅಂತ ಹೇಳ್ತಿದ್ದಾರೆ. ಇದೇನು ಪರ್ಸಾ ಈಸ್ಟ್ ಕೆತೆ ಬಸನ್ ಇದೆಯಲ್ಲ ಫೇಸ್ ಒನ್ ಅನ್ನ ಕಂಪ್ಲೀಟ್ ಆಗಿ ಮೈಂಡ್ ಮಾಡಿದ್ದಾರೆ. ಆಮೇಲೆ ನೋಡ್ರಿ ಲೋಕಲ್ ಅವರು ಅಪೋಸಿಷನ್ ಇದ್ರು ಕೂಡ ಏನಪ್ಪ ಅಂದ್ರೆ ಡಿಫಾರೆಸ್ಟೇಷನ್ ಮಾಡ್ತಿದ್ರು ಪಾರ್ಸಾ ಒಳಗೆ ಕೂಡ ಅಂದ್ರೂ ಫೇಸ್ ಟೂಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. ಅದೇ ತರನಾಗಿ ಕೆಟೆ ಆಕ್ಷನ್ಸ್ ಅನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಇದನ್ನ ಯಾರಿಗೆ ಕೊಟ್ಟಿದ್ದಾರಪ್ಪ ಅಂದ್ರೆ ರಾಜಸ್ಥಾನ್ ರಾಜ್ಯ ವಿದ್ಯುತ್ ಉತ್ಪಾದನ ನಿಗಮ ಏನಿದೆಯಲ್ಲ ಇವರಿಗೆ ಇದನ್ನ ಏನ್ ಮಾಡಿದ್ರ ಅಂದ್ರೆ ಕೆಟೆ ಎಕ್ಸ್ಪೆನ್ಷನ್ ಅನ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ ಗ್ರಾಮಸಭೆ ಅವರು ಅಪೋಸ್ ಮಾಡಿದ್ಮೇಲೆ ಮೈನಿಂಗ್ ಮದ್ನಾಪುರ್ ರೀಜನ್ ಅಲ್ಲಿ ನೀವು ಮೈನಿಂಗ್ ಮಾಡಬಾರ್ದು ಮತ್ತೆ ಗಿಡಿಮುಡಿ ಪತ್ತೂರಿ ಅಲ್ಲಿ ನೀವೇನಪ್ಪ ಅಂದ್ರೆ ಮೈನಿಂಗ್ ಅನ್ನ ಮಾಡಬಾರ್ದು ಅಂದ್ಮೇಲೆ ಏನಪ್ಪ ಅಂದ್ರೆ ಎರಡು ಬ್ಲಾಕ್ ಅನ್ನ ಅಲಾಟ್ ಮಾಡಿದ್ರೆ ಯಾರಕ್ಕಂದ್ರೆ ಆಂಧ್ರಪ್ರದೇಶ್ ಮಿನರಲ್ ಡೆವಲಪ್ಮೆಂಟ್ ಕಂಪ್ನಿ ಮತ್ತೆ ಛತ್ತೀಸ್ಗಢ ಸ್ಟೇಟ್ ಪವರ್ ಜನರೇಷನ್ ಕಂಪ್ನಿ. ಅಂದ್ರೆ ಈ ಮದ್ನಾಪುರ ಸೌತ್ ಇದೆಯಲ್ಲ ಇದನ್ನ ಯಾರಿಗೆ ಅಲಾಟ್ ಮಾಡಿದ್ರೆ ಅಂದ್ರೆ ಆಂಧ್ರಪ್ರದೇಶ್ ಮಿನರಲ್
ಡೆವಲಪ್ಮೆಂಟ್ ಕಂಪ್ನಿಗೆ ಅಲಾಟ್ ಮಾಡಿದ್ರೆ, ಈ ಗಿಡಿಮುಡಿ ಪತೂರಿಯಾ ಬ್ಲಾಕ್ ಅನ್ನ ಯಾರಿಗೆ ಅಲಾಟ್ ಮಾಡಿದ್ರು ಅಂದ್ರೆ ಛತ್ತೀಸ್ಗಢ ಸ್ಟೇಟ್ ಪವರ್ ಜನರೇಷನ್ ಕಂಪ್ನಿಗೆ ಅಲಾಟ್ ಮಾಡಿದ್ರು. ಎರಡನ್ನೂ ಕೂಡ ಈಗ ಏನ್ ಮಾಡಿದಾರಪ್ಪ ಅಂದ್ರೆ ಅಪೋಸ್ ಮಾಡಿದ್ರಿಂದ ಆ ಕ್ಲಿಯರೆನ್ಸ್ ಅನ್ನ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಸೊ ನೋಡ್ರಿ, ಮಿಸ್ಟರ್ ಸಿಂಗ್ ರೆಸೊಲ್ಯೂಷನ್ ಏನ್ ಹೇಳುತ್ತಂದ್ರೆ, ಇದನ್ನೇನ್ ಜರಂಜಿತ್ ಸಿಂಗ್ ಅವರು ಪಾಸ್ ಮಾಡಿದಾರಲ್ಲ ಬಿಲ್, ಅವು ರೆಸೊಲ್ಯೂಷನ್ ಅನ್ನ ತಂದಿದಾರಲ್ಲ ಪ್ರೈವೇಟ್ ಮೆಂಬರ್ ರೆಸೊಲ್ಯೂಷನ್, ಅವ್ರೇನ್ ಹೇಳ್ತಿದಾರಂದ್ರೆ ಈಗ ಆಲ್ರೆಡಿ ಏನ್ ಮಾಡಿದ್ರಪ್ಪ ಅಂದ್ರೆ ಫೋರ್ ಬ್ಲಾಕ್ ಅನ್ನ ನೀವೇನ್ ಮಾಡಿದ್ರಂದ್ರೆ ಲಿಸ್ಟಿಂಗ್ ಮಾಡಿದ್ರೆ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಆಕ್ಷನ್ ಮಾಡೋದಕ್ಕೆ, ಯಾರಂದ್ರೆ ಕೇಂದ್ರ ಸರ್ಕಾರದವರು ಆಕ್ಷನ್ ಮಾಡಕ್ಕೆ ಲಿಸ್ಟ್ ಅನ್ನ ಮಾಡಿದ್ರು. ಬಟ್ ನೀವೇನ್ ಮಾಡಿದ್ರೆ ಅಂದ್ರೆ ಈ ಲಿಸ್ಟ್ ಅನ್ನ ಸ್ಟೇಟ್ ಗವರ್ಮೆಂಟ್ ಅವ್ರ ಒಂದು ಲೆಟರ್ ಬರೆದು ಸೆಂಟ್ರಿಗೆ ಇಲ್ಲಿ ಮೈನಿಂಗ್ ಮಾಡಬಾರ್ದು ಅಂತ ಹೇಳಿ ಮಾಡಿದ್ರಂದ್ರೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅದನ್ನ ತೆಗ್ದಾಕಿದ್ರೆ, ಎಸ್ಪೆಷಲಿ ಯಾವ್ದಕ್ಕೋಸ್ಕರ ತೆಗ್ದಾಕಿದ್ರಪ್ಪ ಅಂದ್ರೆ ಅದನ್ನ ಇವೇನ್ ಫೋರ್ ಮೈನಿಂಗ್ ಬ್ಲಾಕ್ ಇದಾವಲ್ಲ, ಇವೇನಪ್ಪ ಅಂದ್ರೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿದ್ದಾವೆ. ಈ ಛತ್ತೀಸ್ಗಢನ ಎರಡು ಇಂಪಾರ್ಟೆಂಟ್ ನದಿಗಳಾದಂತ ಹಸಿಯೋ ಮತ್ತೆ ಮಾಂದ್ ರೀಜನ್ ಅಲ್ಲಿ ಏನಪ್ಪ ಅಂದ್ರೆ ರಿವರ್ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಇವು ನಾಲ್ಕು ಬ್ಲಾಕ್ ಗಳಿರೋದ್ರಿಂದ ಇವನ್ನ ಈ ಫೋರ್ ಬ್ಲಾಕ್ಸ್ ನ ಈಗ ತೆಗ್ದಾಕಿದ್ರೆ. ಅದೇ ತರನಾಗಿ ಈ ರೆಸೊಲ್ಯೂಷನ್ ಅಲ್ಲಿ ಏನ್ ಹೇಳ್ತಾರಂದ್ರೆ ಮಿಸ್ಟರ್ ಸಿಂಗ್ ಅವರು ಸ್ಟೇಟ್ ಗವರ್ಮೆಂಟ್ ಗೆ ಈ ಸೇಮ್ ಪ್ರಿನ್ಸಿಪಲ್ ಏನಿದೆಯಲ್ಲ ಇದನ್ನು ಕೂಡ ಸ್ಟಾಪ್ ಮಾಡ್ರಿ, ಎಲ್ಲಂದ್ರೆ ಆಲ್ರೆಡಿ ಏನೀಗ ಹಸಿದೆಯೋ ಕೋಲ್ ಬ್ಲಾಕ್ಸ್ ನ ಹಸಿಯೋ ಕೋಲ್ ಬ್ಲಾಕ್ಸ್ ಅನ್ನ ಅಲಾಟ್ ಮಾಡಿದ್ರೆ ಎಲ್ಲಿ ಕೆಲಸಗಳು ಸ್ಟಾರ್ಟ್ ಆಗಿಲ್ಲಲ್ಲ ಅಂತಲ್ಲಿ ನೀವೇನ್ ಮಾಡ್ರಿ ಅಂದ್ರೆ ನಿಮ್ಮ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ರಿಪ್ಪ ಅಂದ್ರೆ ಸ್ಟಾಪ್ ಮಾಡ್ರಿ ಮೈನಿಂಗ್ ಅನ್ನ. ಅದ್ರ ಜೊತೆಗೆ ಏನ್ ಹೇಳಿದ್ರೆ ಅಂದ್ರೆ ನೀವು ಸ್ಟಾಪ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಏನ್ ಮಾಡ್ರಿ ಅಂದ್ರೆ ಅವರಿಗೆ ಅಲೋಕೇಶನ್ ಅನ್ನ ಬೇರೆ ಕಡೆ ಮಾಡ್ರಿ, ಛತ್ತೀಸ್ಗಢದಲ್ಲೇ ಮಾಡ್ರಿ, ಬಟ್ ಏನಪ್ಪ ಅಂದ್ರೆ ಈ ಹಸಿಯೋ ಅರಣ್ಯ ಪ್ರದೇಶದಲ್ಲಿ ಮಾತ್ರ ಮಾಡಕ್ ಹೋಗ್ಬಿಡ್ರಿ ಅಂತ ಹೇಳಿದ್ದಾರೆ. ಸೊ ನೀವು ಛತ್ತೀಸ್ಗಢದಲ್ಲಿ ಕೊಡ್ಬೋದು ಅಥವಾ ಮೈನಿಂಗ್ ರಿಚ್ ಇರುವಂತ ದೇಶದ ಬೇರೆ ಮೂಲಲ್ಲಾದ್ರೂ ಕೊಡ್ರಿ ಅಂತ ಅವರು ಹೇಳಿದ್ದಾರೆ. ಹಾಗಾದ್ರೆ ಈಗೇನ್ ರೆಸೊಲ್ಯೂಷನ್ ಪಾಸ್ ಮಾಡಿದ್ರಲ್ಲ, ಆ ರೆಸೊಲ್ಯೂಷನ್ ಏನಪ್ಪ ಅಂದ್ರೆ ಆ ರೆಸೊಲ್ಯೂಷನ್ ಇಂದ ಮೈನಿಂಗ್ ಸಂಪೂರ್ಣವಾಗಿ ನಿಂತು ಬಿಡುತ್ತಂದ್ರೆ ಕೇಳಿದ್ರೆ ನೋಡ್ರಿ, ಈ ರೆಸೊಲ್ಯೂಷನ್ ಪಾಸ್ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಈ ಮೈನಿಂಗ್ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ನಿಲ್ಲಲ್ಲ, ಅದೇನಾಗತ್ತಪ್ಪ ಅಂದ್ರೆ ಸ್ಟೇಟಸ್ ಕೋ ಆಗಿರುತ್ತೆ, ಅಂದ್ರೆ ಈಗ ಇದ್ದಂಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಡಿಸ್ಪೈಟ್ ನೋಡ್ರಿ ಸೆಂಟ್ರಲ್ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಇದ್ರು, ಆಮೇಲೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದ್ರು, ಈ ಮೈನಿಂಗ್ ಅನ್ನ ತಡೆಯಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಫಸ್ಟ್ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸೆಂಟರ್ ಅವ್ರಿಗೆ ನೀವು ಮೈನಿಂಗ್ ಅನ್ನ ಸ್ಟಾಪ್ ಮಾಡ್ರಿ, ಆಮೇಲೆ ಅದಕ್ಕೆ ಕೇಂದ್ರ ಸರ್ಕಾರದವ್ರು ಏನ್ ಹೇಳ್ತಿದ್ರು ಅಂದ್ರೆ ರಾಜ್ಯ ಸರ್ಕಾರದಿಗೆ ನೀವೇನ್ ಮೈನ್ ಡೆವಲಪರ್ಸ್ಗೆ ಏನ್ ಕ್ಲಿಯರೆನ್ಸ್ ಅನ್ನ ಕೊಟ್ಟಿದ್ರಲ್ಲ ಅದನ್ನ ನೀವು ಸ್ಟಾಪ್ ಮಾಡ್ಬಿಟ್ರೆ ಅವ್ರು ಏನಪ್ಪ ಅಂದ್ರೆ ಮೈನಿಂಗ್ ಅನ್ನೇ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಒಬ್ರು ಇನ್ನೊಬ್ಬರ ಮೇಲೆ ಏನಪ್ಪ ಅಂದ್ರೆ ತಪ್ಪುಗಳನ್ನ ಹೊರಿಸ್ತಾ ಇದ್ದಾರೆ ಹೊರತು ಈ ಪ್ರೈವೇಟ್ ಮೆಂಬರ್ ಬಿಲ್ ಬಂದ್ರು ಕೂಡ ಏನಪ್ಪ ಅಂದ್ರೆ ಮೈನಿಂಗ್ ಕ್ಲಿಯರೆನ್ಸ್ ಏನಾಗಬೇಕಲ್ಲ ಆ ಮೈನಿಂಗ್ ಕ್ಲಿಯರೆನ್ಸ್ ಆಗೋದಾಗ್ಲಿ ಅಥವಾ ಮೈನಿಂಗ್ ಮಾಡೋದನ್ನ ನಿಲ್ಲಿಸೋದಾಗ್ಲಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಪ್ರೆಷರ್ ತಂದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಮೇಲೆ ಈ ಮೈನಿಂಗ್ ಅನ್ನ ನಿಲ್ಲಿಸಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ಈ ಎಡಿಟೋರಿಯಲ್ ಬಂದ್ರು ರಿಮೆಂಬರಿಂಗ್ ಅಂಡ್ ಎಕ್ಸ್ಪಲ್ಷನ್ ಅಂಡ್ ರಿಮಾರ್ಕಿಂಗ್ ಅಪಾರ್ಚುನಿಟಿ. ಸೊ ನೋಡ್ರಿ, ರಿಮೆಂಬರಿಂಗ್ ಎಕ್ಸ್ಪಲ್ಷನ್ ಅಂದ್ರೆ ಅದೇನ ಕಂಟ್ರಿಯಿಂದ ಹೊರಗಾಕಿದಾರಲ್ಲ ಅದನ್ನ ರಿಮೆಂಬರ್ ಮಾಡೋದು, ಅದ್ರ ಜೊತೆಗೆ ಏನ್ ಅಪಾರ್ಚುನಿಟಿ ಬಂತು, ಅವಕಾಶ ಬಂತು ಅಂತ ಅದನ್ನ ಹೇಳ್ತಿದ್ದಾರೆ. ದೋ ದ ಎಕ್ಸ್ಪಲ್ಷನ್ ಆಫ್ ಉಗಾಂಡಾ ನೇಷನ್ ವಾಸ್ ಅ ಡಾರ್ಕ್ ಇವೆಂಟ್ ಅಂಡ್ ದ ಕಾಮನ್ವೆಲ್ತ್ ಅಡ್ವಾಂಟೇಜ್ ಮಸ್ಟ್ ಬಿ ರಿವ್ಯೂಡ್. ಅಂದ್ರೆ ಈ ಉಗಾಂಡನ್ ಏಷ್ಯನ್ಸ್ ಏನ ಹೊರಗಾಕಿದ್ರಲ್ಲ ಅದೇನಪ್ಪ ಅಂದ್ರೆ ಒಂದು ಉಗಾಂಡನ್ ಹಿಸ್ಟ್ರಿಲಿ ಒಂದು ಡಾರ್ಕ್ ಇವೆಂಟ್, ಬಟ್ ಏನಪ್ಪ ಅಂದ್ರೆ ಕಾಮನ್ವೆಲ್ತ್ ಏನ್ ಅಡ್ವಾಂಟೇಜ್ ಇದೆಯಲ್ಲ ಅದನ್ನ ನಾವು ರಿವ್ಯೂ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದನ್ ಬರ್ದವ್ರು ಯಾರಪ್ಪ ಅಂದ್ರೆ ಯೋವೇರಿ ಕೆ ಮುಸೆವೇನಿ. ಇವ್ರು ಏನಪ್ಪ ಅಂದ್ರೆ ಈಗ ಉಗಾಂಡದ ಪ್ರೆಸಿಡೆಂಟ್ ಇದ್ದಾರೆ. ಸೊ ನೋಡ್ರಿ, ಆಗಸ್ಟ್ ಫೋರ್ 50 ವರ್ಷಗಳ ಕೆಳಗೆ ಏನಾಗಿದೆಯಪ್ಪ ಅಂದ್ರೆ ಆಗಿನ ಉಗಾಂಡದ ಡಿಕ್ಟೇಟರ್ ಆದಂತೆ ಇದಿ ಅಮೀನ್ ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಇಂಡಿಯನ್ ಕಮ್ಯುನಿಟಿ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಈ ಈಸ್ಟ್ ಆಫ್ರಿಕನ್ ನೇಷನ್ ಉಗಾಂಡನ ಬಿಟ್ಟು ಹೋಗಕ್ಕೆ ಆಪ್ಷನ್ ಅನ್ನ ಕೊಟ್ರು. ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ ನೀವು ಒಂದು ದೇಶ ಬಿಡ್ರಿ ಅಥವಾ ಅದ್ರ ಕಾನ್ಸಿಕ್ವೆನ್ಸ್ ಏನಿದೆ ಅದನ್ನ ಫೇಸ್ ಮಾಡ್ರಿ ಅಂತ ಹೇಳಿದ್ರು. ಆಗ ಏನ್ ಮಾಡಿದ್ರಪ್ಪ ಅಂದ್ರೆ ಸುಮಾರು ಒಂದು 50,000 ಜನ ಭಾರತೀಯರು ಏನ್ ಮಾಡಿದ್ರು ಅಂದ್ರೆ ಭಾರತೀಯರು ಉಗಾಂಡದ ಭಾರತೀಯರು ಏನ್ ಮಾಡಿದ್ರಪ್ಪ ಅಂದ್ರೆ ಅವರು ಉಗಾಂಡನೇ ತಮ್ಮ ದೇಶ ಆಗಿದ್ರು ಕೂಡ ಅವರು ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನಪ್ಪ ಅಂದ್ರೆ ದೇಶ ಬಿಟ್ಟು ಹೊರಗೋಡೆ ಹೋದ್ರು, ಎಲ್ಸ್ವೇರ್ ಅಂದ್ರೆ ಬೇರೆ ಕಡೆ ಹೋದ್ರು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಕೆಲವೊಂದಿಷ್ಟು ಜನ ಕೀನ್ಯಾಕ್ ಹೋದ್ರೆ, ಇನ್ನ ಕೆಲವೊಂದಿಷ್ಟು ಜನ ಏನ್ ಮಾಡಿದ್ರಪ್ಪ ಅಂದ್ರೆ ಕೆನಡಾಕ್ ಹೋದ್ರು, ಆಮೇಲೆ ಮೋಸ್ಟ್ ಆಫ್ ದಿ ಅಂದ್ರೆ ಬಹಳಷ್ಟು ಜನ ಎಲ್ಲಿಗೆ ಹೋದ್ರಪ್ಪ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ಗೆ ಹೋದ್ರು ಅಂತ ಹೇಳ್ತಿದ್ದಾರೆ. ಆಮೇಲೆ ಅವ್ರದ್ದೇನ್ ಬಿಸ್ನೆಸಸ್ ಇದೆ, ಪೊಸೆಷನ್ಸ್ ಇದೆ, ಮತ್ತೆ ಏನ್ ಭೂಮಿ ಇದೆ ಅಲ್ಲ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಕಾನ್ಫಿಸ್ಕೇಟೆಡ್ ಅಂದ್ರೆ ಏನ್ ಮಾಡಿದ್ರಪ್ಪ ಅಂದ್ರೆ ಒತ್ತುವರಿ ಮಾಡ್ಕೊಂಡ್ರು ಅಥವಾ ಅದನ್ನ ಇವ್ರು ವಶಪಡಿಸ್ಕೊಂಡ್ರು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ಈಗೇನ್ ಎಕ್ಸ್ಪಲ್ಷನ್ ಮಾಡಿದಾರಲ್ಲ ಅದನ್ನ ಯಾವಾಗ್ಲೂ ಮರಿಬಾರ್ದು, ಯಾಕಂದ್ರೆ ಉಗಾಂಡದ ಪಾಸ್ಟ್ ಒಳಗೆ ಅದೊಂದು ತುಂಬಾ ಹೀನಾಯವಾಗಿದ್ದ ಅಥವಾ ಅಸಹ್ಯವಾದಂತ ಒಂದು ಘಟನೆ ಅದಂತ ಹೇಳ್ತಿದ್ದಾರೆ. ಯಾಕಂದ್ರೆ ಹಾಗೆ ಯಾವುದೇ ತರನಂತ ಡೆಮೋಕ್ರೆಟಿಕ್ ಬ್ಯಾಲೆನ್ಸಸ್ ಇರದೇ ಇರೋದ್ರಿಂದ ಒಬ್ಬ ಮನುಷ್ಯನ ಹುಚ್ಚುತನದಿಂದ ಇವೆಲ್ಲ ಆಯ್ತು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಹುಮಿಮ್ಸ್ ಅಂದ್ರೆ ಆ ಮನುಷ್ಯನ ಹುಚ್ಚುತನ ಅಂತ ನಾವಿಲ್ಲಿ ಹೇಳ್ಬೋದು.
ಸೊ ನೋಡ್ರಿ, ಇದಾದ್ಮೇಲೆ ಕೆಲವೊಂದಿಷ್ಟು ವರ್ಷ ಕಳೆದ್ಮೇಲೆ ಏನಪ್ಪ ಅಂದ್ರೆ, ಈ ಅಮೀನ್ ಏನಿದಾರಲ್ಲ, ಅಮೀನು ಮತ್ತೆ ಅವ್ರ ಸಪೋರ್ಟರ್ಸ್ ನ ಏನ್ ಮಾಡ್ತಾರಪ್ಪ ಅಂದ್ರೆ, ಸಿವಿಲ್ ವಾರ್ ದಲ್ಲಿ ಅವ್ರನ್ನ ಹೊಡೆದೋಡಿಸ್ತಾರೆ 1979 ಅಲ್ಲಿ. ಅದಾದ್ಮೇಲೆ ಇಂಡಿಯನ್ ಕಮ್ಯುನಿಟಿ ಏನ್ ಮಾಡ್ತಾರಪ್ಪ ಅಂದ್ರೆ, ಮತ್ತೆ ವೆಲ್ಕಮ್ ಮಾಡ್ತಾರೆ. ಯಾರು ವೆಲ್ಕಮ್ ಮಾಡ್ತಾರೆ ಅಂದ್ರೆ, ಈಗಿರುವಂತ ಮುಸೆವೇಣಿ ಅಡ್ಮಿನಿಸ್ಟ್ರೇಷನ್ ಅವರೇ ವೆಲ್ಕಮ್ ಅನ್ನ ಮಾಡ್ತಾರೆ. ಸೊ ಈಗ ಇವತ್ತು ಅವ್ರು ಏನ್ ಕನ್ಸಿಡರ್ ಮಾಡ್ತಿದಾರೆ ಅಂದ್ರೆ, ಎರಡು ಕಂಟ್ರಿಗಳು ಕೂಡಿ ಕೆಲಸಗಳ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ಇಂಡಿಯಾ ಮತ್ತೆ ಉಗಾಂಡ ಕೂಡಿ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಉಗಾಂಡಕ್ಕೆ ಯಾವಾಗ ಇಂಡಿಯನ್ಸ್ ಬಂದ್ರಂದ್ರೆ, ಸೊ ಫಸ್ಟ್ ಟೈಮ್ ಇಂಡಿಯನ್ಸ್ ಬಂದಿದ್ದು ಯಾವಾಗಪ್ಪ ಅಂದ್ರೆ ಉಗಾಂಡಕ್ಕೆ 1885. ಅವಾಗ ಏನ್ ಮಾಡಿದ್ರಪ್ಪ ಅಂದ್ರೆ, ಉಗಾಂಡದವರು ಉಗಾಂಡಕ್ಕೆ ಇಂಡಿಯನ್ಸ್ ಬಂದ್ರು ಅಂತ ಹೇಳ್ತಾರೆ. ಅವಾಗ ಏನಪ್ಪ ಅಂದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತಲ್ಲ, ಅವರು ಒಂದು 350 ಜನ ಮನುಷ್ಯರನ್ನ ತಗೊಂಬರ್ತಾರೆ, ಅಥವಾ ಭಾರತೀಯರನ್ನ ತಗೊಂಬರ್ತಾರೆ. ಎಲ್ಲಿಗಪ್ಪ ಅಂದ್ರೆ, ಉಗಾಂಡಕ್ಕೆ. ಪ್ರೈಮರ್ಲಿ ಎಲ್ಲಿಂದ ತಗೊಂಬರ್ತಾರಪ್ಪ ಅಂದ್ರೆ, ಪಂಜಾಬ್ ಪ್ರದೇಶದಿಂದ ತಗೊಂಬಂದು. ಅವ್ರನ್ನ ಯಾವ್ದಕ್ಕೋಸ್ಕರ ತಗೊಂಬರ್ತಾರಪ್ಪ ಅಂದ್ರೆ, ಉಗಾಂಡದಲ್ಲಿರುವಂತ ರೈಲ್ವೆ ವರ್ಕರ್ ಮಾಡೋದಕ್ಕೋಸ್ಕರ ತಗೊಂಬರ್ತಾರೆ. ಅದಾದ 6 ವರ್ಷಕ್ಕೆ ನೋಡ್ರಿ, ಇಲ್ಲಿರುವಂತ ಈ ಲೇಬರರ್ಸ್ ಅಂದ್ರೆ ಕಾರ್ಮಿಕರ ಸಂಖ್ಯೆ ಎಷ್ಟಾಗತ್ತಪ್ಪ ಅಂದ್ರೆ, 32,000 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಬರೀ ಪಂಜಾಬ್ ರೀಜನ್ ದಿಂದ ಮಾತ್ರ ಬಂದವರಿಲ್ಲ, ಗುಜರಾತಿ ಟ್ರೇಡರ್ಸ್ ಕೂಡ ಏನಪ್ಪ ಅಂದ್ರೆ ಉಗಾಂಡಕ್ಕೆ ಬಂದು ಉಗಾಂಡ ಇಂಡಿಯನ್ ಕಮ್ಯುನಿಟಿ ಅಂತ ತೆಗಿತಾರೆ. ಈಗ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ, ಉಗಾಂಡ ಏಷಿಯನ್ಸ್ ಅಂತ ಕರಿತೀವಿ. ಅಂದ್ರೆ ಉಗಾಂಡದ ಏಷ್ಯಾದ ಜನರು ಅಂತ ಕರಿತೀವಿ. ಅವ್ರೇನಾಗಿದ್ರಪ್ಪ ಅಂದ್ರೆ ಹುಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಬ್ರಿಟಿಷರು ಯಾವಾಗ ತಗೊಂಬಂದ್ರಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ ಯಾವ ತರನಾಗಿ ಈ ಲೇಬರ್ಸ್ ಅಂದ್ರೆ ಕಾರ್ಮಿಕರೇನು ರೈಲ್ವೆ ಕನ್ಸ್ಟ್ರಕ್ಷನ್ ಅನ್ನ ಮಾಡಕ್ ಬಂದಿದ್ದಾರೆ, ರೈಲ್ವೆ ಲೈನ್ ಕನ್ಸ್ಟ್ರಕ್ಷನ್ ಅನ್ನ ಮಾಡಕ್ ಬಂದಿದ್ದಾರೆ. ಅವರು ಅದನ್ನ ಮುಗಿದ್ಮೇಲೆ ಯಾವ ತರನಾಗಿ ಜೀವನ ಸಾಗಿಸ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಈಗ ಏನಾಗಿದೆಯಪ್ಪ ಅಂದ್ರೆ, ಅವರು ಅದನ್ನ ಮೀರಿನ ಜೀವನ ಮಾಡಿ ಇಂಡಸ್ಟ್ರಿಯಲ್ ಪೀಪಲ್ ಏನಿದಾರಲ್ಲ, ಅವರು ಏನಪ್ಪ ಅಂದ್ರೆ ಇಂಡಿಯನ್ ಕಮ್ಯುನಿಟಿಯಿಂದ ಒರಿಜಿನ್ ಆದ್ರು, ಅಂದ್ರೆ ಇಂಡಿಯನ್ ಸಮಾಜದಿಂದ ಒರಿಜಿನ್ ಆದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದರಿಂದ ಏನಪ್ಪ ಅಂದ್ರೆ, ಉಗಾಂಡನ್ ಏಷ್ಯನ್ಸ್ ಇದಾರಲ್ಲ, ಅವರು ಸಮೃದ್ಧಿ ಆದ್ರು, ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ದೇಶ ಅಂದ್ರೆ ಉಗಾಂಡ ದೇಶ ಎಕಾನಮಿ ಆರ್ಥಿಕತೆಯನ್ನು ಕೂಡ ಸುಭದ್ರವಾಗಿ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆಫ್ಟರ್ ಇಂಡಿಪೆಂಡೆನ್ಸ್ ಯಾವಾಗ ಬಂತಪ್ಪ ಅಂದ್ರೆ ಉಗಾಂಡ ದೇಶಕ್ಕೆ, 9 October 1962. ಸೊ ನೋಡ್ರಿ, ಉಗಾಂಡದ ಇಂಡಿಪೆಂಡೆನ್ಸ್ ಯಾವಾಗ ಅಂದ್ರೆ 9 October 1962. ಅವಾಗ ಬಂದಂತ ಪ್ರೆಸಿಡೆಂಟ್ ಈದ್ ಅಮೀನ್ ಇದನ್ನಲ್ಲ, ಅವನೇನ್ ಮಾಡಿದ್ನಪ್ಪ ಅಂದ್ರೆ 1971 ಅಧಿಕಾರಕ್ಕೆ ಬಂದ. ಅವನೇನ್ ಮಾಡಿದಂದ್ರೆ, ಈ ಉಗಾಂಡ ದೇಶದ ಜನರಲ್ಲಿ ಏನಪ್ಪಾ ಅಂದ್ರೆ ಆಂಟಿ ಇಂಡಿಯನ್ ಸೆಂಟಿಮೆಂಟ್ಸ್ ಅಂದ್ರೆ ಭಾರತೀಯರ ವಿರುದ್ಧವಾಗಿರುವಂತ ಒಂದು ಭಾವನೆಗಳನ್ನ ಬಿತ್ತಿದ. ಇದರಿಂದ ಏನಪ್ಪ ಅಂದ್ರೆ, ಎಷ್ಟೋ ಜನ ಏನಂತ ತಿಳ್ಕೊಂಡ್ರು ಅಂದ್ರೆ, ಬ್ರಿಟನ್ ಆಡಳಿತ ಏನಿತ್ತು ಅದೇ ಚೆನ್ನಾಗಿತ್ತು, ಈ ಈದ್ ಅಮೀನ್ ಆಡಳಿತಕ್ಕಿಂತ ಬ್ರಿಟನಿನ ಆಡಳಿತನೇ ತುಂಬಾ ಚೆನ್ನಾಗಿತ್ತು ಅಂತ ಅನ್ಕೊಂಡ್ರು. ಇದ್ರ ಜೊತೆಗೆ ನೋಡ್ರಿ, ಅವ್ರೇನ್ ಮಾಡಿದ್ರು ಅಂದ್ರೆ, ಈ ಯಾರು ಈದ್ ಅಮೀನ್ ಅವರು ಈ ಉಗಾಂಡದ ಜನರ ಜೊತೆ ಸೇರ್ಕೊಂಡು ಅಥವಾ ಉಗಾಂಡದ ಜನರಿಗೆ ಪ್ರಚೋದನೆ ಮಾಡಿ ಈ ಇಂಡಿಯನ್ಸ್ ಅನ್ನ ಅಲ್ಲಿಂದ ಓಡಿಸಿದ್ರು. ಇದ್ರ ಜೊತೆಗೆ ನೋಡ್ರಿ, ಈ ತಾನಾಜಿಯನ್ ಫೋರ್ಸ್ ಏನಿದೆಯಲ್ಲ, ತಾನಾಜಿಯನ್ ಫೋರ್ಸ್ ಏನ್ ಮಾಡಿದ್ರಪ್ಪ ಅಂದ್ರೆ, ಈ ಜಮೀನನ್ನ ಓವರ್ ಥ್ರೋ ಮಾಡಿದ್ರು, ಜೊತೆಗೆ ಏನ್ ಥ್ರೆಟ್ ಇತ್ತಲ್ಲ ಸೊಸೈಟಿಗೆ ಅದನ್ನೇನ್ ಮಾಡಿದ್ರಪ್ಪ ಅಂದ್ರೆ ರೀಸ್ಟೋರ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದನ್ನೇನ್ ಕರೀತಾರಲ್ಲ, ಈ ಜಮೀನನ್ನ ಓವರ್ ಥ್ರೋ ಮಾಡೋದು ಇದ್ದ, ಅದರಲ್ಲಿ ಎಷ್ಟು ಜನ ತೀರ್ಕೊಂಡ್ರಪ್ಪ ಅಂದ್ರೆ, ಎಷ್ಟು ಜನ ಸತ್ರ ಅಂದ್ರೆ, 300,000 ಜನ ನೇಟಿವ್ ಉಗಾಂಡಿಯನ್ನೇ ತೀರ್ಕೊಂಡ್ರು ಅಂತ, ಅಂದ್ರೆ ಉಗಾಂಡ ಪ್ರದೇಶದ ಜನರೇ ಇಲ್ಲಿ ತೀರ್ಕೊಂಡ್ರು ಅಂತ ಹೇಳ್ತಿದ್ದಾರೆ. ಅಥವಾ ಅವ್ರೇನಾಗಿದ್ದಾರಪ್ಪ ಅಂದ್ರೆ, ಡಿಸಪಿಯರ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಅಮೀನ್ ಡಿಫೀಟ್ ಆದ್ಮೇಲೆ ಅಥವಾ ಅಮೀನ್ ಅನ್ನು ಸೋಲಿಸಿದ್ಮೇಲೆ ಏನಾದ್ರೆ, ಇಂಟರ್ನ್ಯಾಷನಲ್ ರೆಪ್ಯುಟೇಷನ್ಸ್ ಏನಿತ್ತಲ್ಲ ಉಗಾಂಡಕ್ಕೆ, ಅದು ತುಂಬಾ ಕಮ್ಮಿ ಇತ್ತು. ಅದಾದ್ಮೇಲೆ ಏನ್ ಮಾಡಿದ್ರಪ್ಪ ಅಂದ್ರೆ, ಇಂಡಿಯನ್ ಕಮ್ಯುನಿಟಿನ ಮತ್ತೆ ದೇಶಕ್ಕೆ ಕರೆತಂದ್ರು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಅವ್ರ ನಂಬರ್ ಏನಿದೆ, ಇಂಡಿಯನ್ ಕಮ್ಯುನಿಟಿ ನಂಬರ್ ಏನಿದೆಯಲ್ಲ, ಅದು ಕಮ್ಮಿ ಆಗಿಲ್ಲ, ಕಂಟಿನ್ಯೂಸ್ ಆಗಿ ಏನಪ್ಪ ಅಂದ್ರೆ ಗ್ರೋತ್ ಆಗ್ತಾನೆ ಇದೆ, ಅಂದ್ರೆ ಜಾಸ್ತಿ ಆಗ್ತಾನೆ ಇದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಜನರು ಏನಪ್ಪ ಅಂದ್ರೆ ಹೈಯೆಸ್ಟ್ ಆಫೀಸರ್ಸ್ ರೀಚ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಹೇಳ್ತಾರೆ ನೋಡ್ರಿ, ಜಸ್ಟಿಫ್ ಅನೂಪ್ ಸಿಂಗ್ ಇದಾರಲ್ಲ, ಅನೂಪ್ ಸಿಂಗ್ ಚೌಧರಿ ಅವರು, ಇವ್ರೇನ್ ಮಾಡಿದಾರಪ್ಪ ಅಂದ್ರೆ ಹೈಯೆಸ್ಟ್ ಜುಡಿಷಿಯರಿ ಸಿಸ್ಟಮ್ ಏನಿದೆಯಲ್ಲ, ಆ ಆಫೀಸ್ ಅನ್ನೆಲ್ಲ ಆಳ್ವಿಕೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಸ್ವಿಮ್ಮರ್ ಆದಂತ ಸುಪ್ರಾ ಸೆಹಂಗಾಲ್, ಈಗ ಅವ್ರು ಏನಿದ್ದಾರಪ್ಪ ಅಂದ್ರೆ ಸುಪ್ರಾ ಅಗರ್ವಾಲ್ ಇದಾರಲ್ಲ, ಇವ್ರೇನ್ ಮಾಡಿದಾರೆ ಅಂದ್ರೆ ಉಗಾಂಡನ ರೆಪ್ರೆಸೆಂಟ್ ಮಾಡಿದ್ದಾರೆ, ಎಲ್ಲಪ್ಪ ಅಂದ್ರೆ ಒಲಿಂಪಿಕ್ಸ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ನೋಡ್ರಿ, ಉಗಾಂಡಕ್ಕೆ ಒಂದು ಸ್ಟ್ರಾಂಗ್ ರೆಪ್ಯುಟೇಷನ್ಸ್ ಬೇಕು ಅಕಾಡೆಮಿಕ್ ಅಂತ ಯಾರು ಹೇಳ್ತಾರಪ್ಪ ಅಂದ್ರೆ, ಪ್ರೊಫೆಸರ್ಸ್ ಲೈಕ್ ಮೊಹಮ್ಮದ್ ದಾನಿ ಅನ್ನೋರು ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ಒತ್ತನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಏನ್ ಬೇರೆ ಇನ್ನೊಂದಿಷ್ಟು ಜನ ಇದಾರಲ್ಲ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಬ್ರಿಟಿಷ್ ಹೋಮ್ ಸೆಕ್ರೆಟರಿ ಆದಂತ ಪ್ರೀತಿ ಪಟೇಲ್ ಇಂದ ಹಿಡಿದು ಲಿಬರಲ್ ಡೆಮೊಕ್ರೆಟಿಕ್ ಲಾರ್ಡ್ ವಿರ್ಜಿವರೆಗೂ ಪ್ರತಿಯೊಬ್ಬರು ಏನ್ ಮಾಡ್ತಾರಪ್ಪ ಅಂದ್ರೆ, ಈ ಉಗಾಂಡ ಪರವಾಗಿ ಅಥವಾ ಉಗಾಂಡದ ಪರವಾಗಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಏಷ್ಯಾ ಆಸಿಫ್ ದೀನ್ ಏನಿದಾರಲ್ಲ, ಇವ್ರೇನ್ ಮಾಡಿದಾರಪ್ಪ ಅಂದ್ರೆ ಕ್ರಿಕೆಟ್ ಆಡಿದ್ದಾರೆ, ಯಾವ್ದಂದ್ರೆ ವಾರ್ ವಿಕರ್ ಸೈರೆ ಅಂತ ಹೇಳಿ. ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಸ್ಕೋರಿಂಗ್ 100 ರನ್ ಅನ್ನ ಹೊಡೆದು 1993
ನಾರ್ತ್ ವೆಸ್ಟ್ ಟ್ರೋಫಿ ಇದೆಲ್ಲ ಆ ಫೈನಲ್ ಅಲ್ಲಿ ಹೊಡೆದ ಏನಪ್ಪಾ ಅಂದ್ರೆ ಗೆಲ್ಸಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಉಗಾಂಡನ್ ಇಂಡಿಯನ್ಸ್ ಏನಿದಾರಲ್ಲ ಅವ್ರು ಜಸ್ಟ್ ಏನಪ್ಪಾ ಅಂದ್ರೆ ಇಂಡಿಯನ್ಸ್ ಆಗಿ ಉಳಿದಿಲ್ಲ, ಅವರು ನಮ್ಮ ಸಿಸ್ಟಮ್ ಒಳಗೆ ಅಡಾಪ್ಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಕೆಲವೊಬ್ರು ಪೊಲಿಟಿಕಲ್ ಆಗಿ ನಮಗೆ ಸಪೋರ್ಟ್ ಅನ್ನ ಕೊಟ್ರೆ, ಇನ್ ಕೆಲವೊಂದಿಷ್ಟು ಜನ ಕಲ್ಚರ್ ಅಲ್ಲಿ ಸಪೋರ್ಟ್ ಕೊಟ್ರೆ, ಇನ್ ಕೆಲವೊಂದಿಷ್ಟು ಜನ ಏನಪ್ಪಾ ಅಂದ್ರೆ ನಮಗೆ ಬಿಸ್ನೆಸ್ ಅಲ್ಲಿ ಉಗಾಂಡಕ್ಕೆ ಹೆಲ್ಪ್ ಮಾಡ್ತಿದಾರಂತೆ ಉಗಾಂಡದ ಪ್ರೆಸಿಡೆಂಟ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ನೋಡ್ರಿ ಈ ವ್ಯಾಪಾರ ಯಾವ ತರ ಇದೆ ಇಂಡಿಯಾ ಮತ್ತೆ ಭಾರತ, ಇಂಡಿಯಾ ಮತ್ತೆ ಉಗಾಂಡದ ಮಧ್ಯೆ ಅಂದ್ರೆ ಟ್ರೇಡ್ ಈಸ್ ಸೌಂಡ್ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ಇಂಡಿಯಾದ ವ್ಯಾಪಾರಸ್ಥರಾದಂತವ್ರು ಏನ ಮಾಡಿದಾರಪ್ಪ ಅಂದ್ರೆ ಈ ಶತಮಾನಗಳ ಹಿಂದೆ ಅಲ್ಲಿ ಏನಪ್ಪಾ ಅಂದ್ರೆ ವ್ಯಾಪಾರವನ್ನು ಮಾಡಿದ್ದಾರೆ. ಸೊ ಬ್ರಿಟಿಷ್ ಇಂಡಿಯಾ ಇದ್ದಾಗ ಏನಾಗಿತ್ತಪ್ಪ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಇದ್ದಾಗ ಗುಜರಾತೀಸ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅಲ್ಲಿ ಕಾಟನ್ ಕ್ಲಾತ್ ಏನಿದೆಯಲ್ಲ ಅದನ್ನೇನ್ ಮಾಡಿದ್ರಪ್ಪ ಅಂದ್ರೆ ಈಸ್ಟ್ ಆಫ್ರಿಕಾದ ಕೆಲವೊಂದಿಷ್ಟು ಪ್ರದೇಶಗಳು ಕೂಡ ಏನಪ್ಪಾ ಅಂದ್ರೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಇದ್ರ ರಿಟರ್ನ್ ಅಲ್ಲಿ ಅವ್ರೇನ್ ತಗೋತಿದ್ರು ಅಂದ್ರೆ ಎಲಿಫೆಂಟ್ ಟಸ್ಕ್ ಅಂದ್ರೆ ಆನೆ ದಂತಿ ಅಂತ ಏನ್ ಕರಿತೀವಿ ಅದನ್ನ ಗೋಲ್ಡ್ ಮತ್ತೆ ಅದರ್ ಪ್ರೀಸಿಯಸ್ ಮೆಟಲ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅಮೀನ್ ರೂಲ್ ಅಲ್ಲಿ ಇದೇನಪ್ಪಾ ಅಂದ್ರೆ ಫ್ಲೋರಿಶ್ ಆಗ್ಲಿಲ್ಲ. ಅದು ಬಿಟ್ಟು ಏನಪ್ಪಾ ಅಂದ್ರೆ ಈಗ ಕಳೆದ 25 ವರ್ಷದಲ್ಲಿ ಇಂಡಿಯಾ ಎಕ್ಸ್ಪೋರ್ಟ್ಸ್ ಏನಿದೆ ಯುಗಾಂಡಕ್ಕೆ ಅಂದ್ರೆ ಭಾರತ ಏನ್ ರಫ್ತು ಮಾಡುತ್ತಲ್ಲ ಯುಗಾಂಡಕ್ಕೆ ಅದೆಷ್ಟು ಜಾಸ್ತಿ ಆಗಿದೆ ಅಂದ್ರೆ ಪ್ರತಿ ವರ್ಷ 11.1% ಕಂಪೌಂಡ್ ಗ್ರೋತ್ ಆಗ್ತಾನೆ ಇದೆ ಅಂತ ಹೇಳ್ತಿದ್ದಾರೆ. 1995 ಅಲ್ಲಿ ಅದೆಷ್ಟಿತ್ತಪ್ಪ ಅಂದ್ರೆ 58 ಮಿಲಿಯನ್ ಇದ್ದಿದ್ದು ಈಗ 2020 ಎಷ್ಟಿದೆಯಪ್ಪ ಅಂದ್ರೆ $1 billion ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಈಗಿನ ಗ್ಲೋಬಲ್ ಅಥವಾ ಈಗಿನ ಜಾಗತಿಕ ಸಚಿವ ಸನ್ನಿವೇಶದಲ್ಲಿ ಏನಪ್ಪಾ ಅಂದ್ರೆ ಎಕನಾಮಿಕ್ ಹಾರ್ಡ್ಸಿಕ್ಸ್ ಮತ್ತೆ ಜಿಯೋ ಪೊಲಿಟಿಕಲ್ ವೈಲೇಷನ್ಸ್ ಜಾಸ್ತಿ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ನ ಚೆನ್ನಾಗಿಟ್ಕೋಬೇಕು ಕಳೆದ ಹಿಂದಿನಕ್ಕಿಂತ ಮುಂಚೆ ಅಂತ ಹೇಳ್ತಿದ್ದಾರೆ. ಯಾವ ತರ ಅಂದ್ರೆ ನೋಡ್ರಿ ಈಗ ಏನಾಗ್ತಿದೆ ಅಂದ್ರೆ ರಷ್ಯಾ ಉಕ್ರೇನ್ ಆಯ್ತು ವಾರ್ ಆಯ್ತು. ಸೊ ಅಲ್ಲಿಂದ ನಿಮ್ಗೆ ಏನಂದ್ರೆ ಆಯಿಲ್ ಅಂಡ್ ಗ್ಯಾಸ್ ಬರಲ್ಲ ಅಂತ ಗೊತ್ತಾದಾಗ ಏನಾಯ್ತಪ್ಪ ಅಂದ್ರೆ ಮತ್ತೆ ಆಯಿಲ್ ಪ್ರೈಸಸ್ ಜಾಸ್ತಿ ಆಯ್ತು. ಇದನ್ನ ಎಕನಾಮಿಕ್ ಹಾರ್ಡ್ಶಿಪ್ ಅಂತ ಇಟ್ಕೊಟ್ರೆ ಜಿಯೋ ಪೊಲಿಟಿಕಲ್ ವೊಲಟೈಲಿಟಿ ಯಾವ ತರ ಇರುತ್ತಂದ್ರೆ ಈ ಉಕ್ರೇನ್ ಇಂದ ಬರಬೇಕಾದಂತ ಗ್ರೇನ್ಸ್ ಕೂಡ ಬರಲಿಲ್ಲ ಅಂದ್ರೆ ಬೇಳೆಕಾಳುಗಳು ಅಥವಾ ಆಹಾರ ಧಾನ್ಯಗಳು ಬರ್ದಿರೋದ್ರಿಂದ ಆಹಾರದ ಕೊರತೆ ಉಂಟಾಯ್ತು. ಹಾಗಾಗಿ ನಾವೀಗೇನಪ್ಪ ಅಂದ್ರೆ ನಮ್ಮ ಮತ್ತು ಭಾರತ ದೇಶದ ಜೊತೆಗೆ ಏನ್ ಸಂಬಂಧ ಇದೆಯಲ್ಲ ಅದನ್ನು ಗಟ್ಟಿಗೊಳಿಸ್ಕೋಬೇಕು. ಯಾಕಂದ್ರೆ ಈಗಿನ ಏನು ಪರಿಸ್ಥಿತಿ ಅಲ್ಲ, ಈ ಪರಿಸ್ಥಿತಿಯೊಳಗೆ ಒಳ್ಳೆ ಬಾಂಧವ್ಯ ಮಾತ್ರ ಸರ್ವ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಭಾರತ ಮತ್ತೆ ಉಗಾಂಡ ಏನ್ ಮಾಡಿದಪ್ಪ ಅಂದ್ರೆ ಒಂದು ಯುನಿಕ್ ಮೀನ್ಸ್ ಅನ್ನ ಹೊಂದಿದಾವೆ ಅಂತ ಹೇಳ್ತಿದ್ದಾರೆ. ಏನಪ್ಪ ಅದು ಯುನಿಕ್ ಅಂದ್ರೆ ದ ಕಾಮನ್ವೆಲ್ತ್ ಅಂದ್ರೆ ಏನ್ ಕಾಮನ್ವೆಲ್ತ್ ಕಂಟ್ರೀಸ್ ಇದೆಯಲ್ಲ ಇಂಡಿಯಾ ಮತ್ತೆ ಉಗಾಂಡ ಎರಡೂ ಕೂಡ ಅದಕ್ಕೆ ಸದಸ್ಯರಾಗಿದ್ದಾರೆ. ಸೊ ನೋಡ್ರಿ ಜಗತ್ತಿನ ಯಾವುದೇ ಕ್ಲಬ್ ಕೂಡ ಏನಪ್ಪಾ ಅಂದ್ರೆ 56 ದೇಶಗಳನ್ನು ಒಳಗೊಂಡಿಲ್ಲ. ಜೊತೆಗೆ ಎಲ್ಲ 56 ದೇಶಗಳೇನಪ್ಪ ಅಂದ್ರೆ ಒಂದೇ ಲ್ಯಾಂಗ್ವೇಜ್ ಮಾತಾಡಲ್ಲ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಮಾತಾಡಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಜೊತೆಗೆ ನೋಡ್ರಿ ಈ ಕಾಮನ್ವೆಲ್ತ್ ಅಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರ ಶೇರ್ಡ್ ವ್ಯಾಲ್ಯೂಸ್ ಅನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಆಮೇಲೆ ಸಿಮಿಲರ್ ಲೀಗಲ್ ಸಿಸ್ಟಮ್ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇಲ್ಲಿ ಬಿಸ್ನೆಸ್ ಏನಿರುತ್ತಪ್ಪ ಅಂದ್ರೆ 21% ಚೀಪರ್ ಇರುತ್ತೆ. ಅಂದ್ರೆ ಈಗೇನು ಬೇರೆ ಕಂಪೇರ್ ಮಾಡಿದ್ರೆ ನಮ್ಮ ಕಾಮನ್ವೆಲ್ತ್ ಅಲ್ಲಿ ಏನಪ್ಪಾ ಅಂದ್ರೆ 21% ಚೀಪ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಅವ್ರ ಏನ್ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಕಾಮನ್ವೆಲ್ತ್ ಅಡ್ವಾಂಟೇಜ್ ಅಂತ ಹೆಸರು ಕೊಟ್ಟಿದ್ದಾರೆ. ಹಾಗಾಗಿ ಈ ಕಾಮನ್ವೆಲ್ತ್ ಇಂದ ನಾವೇನಪ್ಪ ಅಂದ್ರೆ ಒಂದು ಸಿಂಗ್ಯುಲಾರ್ ನೆಟ್ವರ್ಕ್ ಮಾಡ್ಕೋಬೇಕು ಅಂದ್ರೆ ಮಲ್ಟಿ ನೆಟ್ವರ್ಕ್ ಇಂತ ಒಂದೇ ನೆಟ್ವರ್ಕ್ ಇರಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಪೊಟೆನ್ಶಿಯಾಲಿಟಿ ಇಂದ ನಾವೇನ್ ಮಾಡ್ಬೋದು ಅಂದ್ರೆ ವ್ಯಾಪಾರವನ್ನ ಅಭಿವೃದ್ಧಿ ಮಾಡಬಹುದು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಆ ದೇಶದ ಭದ್ರತೆ, ಆ ದೇಶದ ಶಿಕ್ಷಣ ಮತ್ತೆ ಡಿಪ್ಲೊಮ್ಯಾಟಿಕ್ ಇನ್ಫ್ಲೂಯೆನ್ಸ್ ಕೂಡ ಏನಪ್ಪಾ ಅಂದ್ರೆ ಜಾಸ್ತಿ ಮಾಡಬಹುದು. ಬಿಹೈಂಡ್ ರೀಸನ್ಸ್ ಅಂದ್ರೆ ಪ್ರಾದೇಶಿಕಕ್ಕಿಂತ ಏನಪ್ಪಾ ಅಂದ್ರೆ ಓವರ್ಆಲ್ ಆಗಿ ನಾವು ಜಾಸ್ತಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಯುನೈಟೆಡ್ ಕಿಂಗ್ಡಮ್ ಏನಿದೆಯಲ್ಲ ಇವ್ರೇನ್ ಮಾಡಿದಾರಪ್ಪ ಅಂದ್ರೆ ಈ ಕಾಮನ್ವೆಲ್ತ್ ಅಲ್ಲೇ ಲಾರ್ಜೆಸ್ಟ್ ಎಕಾನಮಿ ಇದ್ದು ಇವ್ರು ಏನ್ ಮಾಡಿದಾರೆ ಅಂದ್ರೆ ಈ ಆಫ್ರಿಕನ್ ನೇಷನ್ಸ್ ಜೊತೆಗೆ ಏನಪ್ಪಾ ಅಂದ್ರೆ ಒಂದು ಮೆಮೊರಾಂಡಿಂಗ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಮಾಡ್ಕೊಂಡಿದ್ದಾರೆ. ಇವ್ರೇನಪ್ಪಾ ಅಂದ್ರೆ ಫಸ್ಟ್ ನಾನ್ ಆಫ್ರಿಕನ್ ದೇಶ ಆಗಿ ಅಂದ್ರೆ ಆಫ್ರಿಕಾ ಹೊರತುಪಡಿಸಿದ ದೇಶವಾಗಿ ಏನ್ ಮಾಡಿದಾರಪ್ಪ ಅಂದ್ರೆ ಆಫ್ರಿಕಾ ಕಾಂಟಿನೆಂಟ್ ಜೊತೆಗೆ ಒಂದು ಉಚಿತ ವ್ಯಾಪಾರ ಏರಿಯಾವನ್ನ ಹೊಂದಿದ್ದಾರೆ, ಫ್ರೀ ಟ್ರೇಡ್ ಏರಿಯಾವನ್ನ ಹೊಂದಿದ್ದಾರೆ. ಸೊ ನೋಡ್ರಿ ಇದೇನ್ ಫ್ರೀ ಟ್ರೇಡ್ ಏರಿಯಾ ಇದೆಯಲ್ಲ ಈ ಏರಿಯಾದಿಂದ ಎಷ್ಟು ಮಾರ್ಕೆಟ್ ಸಿಗುತ್ತಪ್ಪ ಅಂದ್ರೆ ಬ್ರಿಟನ್ಗೆ $3 trillion ಎಕಾನಮಿ ಅಥವಾ ಮಾರ್ಕೆಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ರಿಕಾ ಹೊರತುಪಡಿದ ದೇಶ ಇಂತ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇಂಡಿಯಾ ಮತ್ತೆ ಕೆನಡಾ ಈಗೇನ್ ಕಾಮನ್ವೆಲ್ತ್ ಅಲ್ಲಿ ಮೆಂಬರ್ಸ್ ಇದಾವಲ್ಲ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಅರ್ಜಿ ಮಾಡ್ತಿದ್ದಾರೆ. ಏನಂದ್ರೆ ನೀವು ನಮ್ಮ ಜೊತೆಗೆ ಏನಪ್ಪಾ ಅಂದ್ರೆ ಡೀಪ್ ಕನೆಕ್ಷನ್ಸ್ ನ ಮಾಡ್ಕೋರಿ ಅಥವಾ ವ್ಯಾಪಾರ ಮತ್ತೆ ವಹಿವಾಟನ ಇನ್ನೂ ಚೆನ್ನಾಗಿ ಮಾಡ್ಕೋರಿ. ಜೊತೆಗೆ ಏನಪ್ಪಾ ಅಂದ್ರೆ ಉಗಾಂಡದ ಏನ್ ಏಷ್ಯನ್ ಜೊತೆಗೆ ಹೆರಿಟೇಜ್ ಇದೆ ಅಂದ್ರೆ ಸಂಸ್ಕೃತಿ ಮತ್ತೆ ಪರಂಪರೆ ಏನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲೇನಾಗಿದೆಪ್ಪ ಅಂದ್ರೆ ಉಗಾಂಡನ್ ರೈಲ್ವೆ ಯಾರು ಬಿಲ್ಟ್ ಮಾಡಿದಾರಲ್ಲ ಇಂಡಿಯನ್ಸ್, ಅವಾಗ ಅವ್ರೇನ್ ಇಂಡಿಯನ್ಸ್ ಅನ್ನ ಅನ್ಕೊಂಡಿದ್ರಲ್ಲ ಅವ್ರ ಅದೇ ತರನಾಗಿಲ್ಲ, ರೈಲ್ವೆ ಬಿಲ್ಟ್ ಮಾಡಂಗಿಲ್ಲ. ಈಗ ಏನಾಗಿದ್ರಪ್ಪ ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಬಿಸ್ನೆಸ್ ಮೆನ್ಸ್ ಆಗಿದ್ದಾರೆ ಅಥವಾ
ಪವರ್ಫುಲ್ ವ್ಯಕ್ತಿಗಳಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈಗ ನಮ್ಗೇನಪ್ಪ ಅಂದ್ರೆ ಒಂದು ಕಾಮನ್ ಇಂಟ್ರೆಸ್ಟ್ ಇರೋದು ಯಾವ್ದಂದ್ರೆ ಕಾಮನ್ವೆಲ್ತ್. ಯಾಕಂದ್ರೆ ಇದೇನಿದೆ ಅಂದ್ರೆ ಕೊಲೋನಿಸಂ, ಈ ಬ್ರಿಟಿಷರ್ ಏನು ವಸಾಹತು ಸಹ ಇದೆಯಲ್ಲ ಅದರಿಂದ ಹೊರಗೆ ಬಂದಿರೋದ್ರಿಂದ ಇದನ್ನ ನಾವು ಯೂಸ್ ಮಾಡ್ಕೋಬೇಕು. ಪಾಸ್ಟ್ ಅಲ್ಲಿ ಏನಾಗಿದೆಯಲ್ಲ ಅದನ್ನ ನಾವು ಮರ್ತು ಬಿಡ್ಬೇಕು, ಅಂದ್ರೆ ಹಿಂದ್ಗಡೆ ಏನಾಗಿದೆಯಲ್ಲ ಅದನ್ನ ನಾವು ಮರ್ತು ಬಿಡ್ಬೇಕು. ಈಗ ಏನ್ ಮಾಡ್ಬೇಕಂದ್ರೆ ನಮ್ದೇನ್ ಕಾಮನ್ ಇಂಟ್ರೆಸ್ಟ್ ಇದೆಯಲ್ಲ ಅದನ್ನ ನೋಡ್ಕೊಂಡು ಏನಪ್ಪ ಅಂದ್ರೆ ಕಾಮನ್ವೆಲ್ತ್ ಮೆಂಬರ್ಸ್ ಮತ್ತೆ ರೀಬಿಲ್ಡ್ ಮಾಡ್ಬೇಕು, ರೀಶೇಪ್ ಮಾಡ್ಬೇಕು, ಮತ್ತೆ ಏನ್ ಹಿಸ್ಟಾರಿಕಲ್ ಕ್ಲಬ್ ಇದೆಯಲ್ಲ ಅದನ್ನ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ಕಾಮನ್ವೆಲ್ತ್ ಅನ್ನೇ ಒಂದು ಪ್ಲಾಟ್ಫಾರ್ಮ್ ಆಗಿ ಮಾಡ್ಕೊಂಡು ಒಂದು ದೇಶ ಮತ್ತೆ ಇನ್ನೊಂದು ದೇಶಗಳು ಏನಪ್ಪ ಅಂದ್ರೆ ಉತ್ತಮ ಸಹಕಾರ ಮತ್ತೆ ಸಂಬಂಧವನ್ನ ಹೊಂದೋದ್ರಿಂದ ಏನಾಗುತ್ತಂದ್ರೆ ಇನ್ನೂ ಕೂಡ ಹೆಚ್ಚಿಗೆ ಅಭಿವೃದ್ಧಿ ಆಗ್ತಿದೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಈ ಆಥರ್ ಓಯರಿ ಕೆ ಮುಸವೇನಿ ಅವ್ರು ಏನಿಗೆ ಹೇಳ್ತಿದ್ದಾರಂದ್ರೆ, ನಾವು ಕಾಮನ್ವೆಲ್ತ್ ಅನ್ನ ನಾವೇನಪ್ಪ ಅಂದ್ರೆ ಒಂದು ಆಪ್ರೆಸ್ಡ್ ಮೂವ್ಮೆಂಟ್ ಆಗಿ ಅಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಂತ ಮೂವ್ಮೆಂಟ್ ಆಗಿ ತಿಳ್ಕೊಳ್ಳೋದ್ರ ಬದಿ, ಅದ್ರ ಮೂಲಕ ನಾವೇನಪ್ಪ ಅಂದ್ರೆ ವ್ಯಾಪಾರ ಅಭಿವೃದ್ಧಿ ಜೊತೆಗೆ ನಮ್ಮ ದೇಶದ ಶಿಕ್ಷಣ ಆರ್ಥಿಕತೆ ಮತ್ತೆ ಭದ್ರತೆಯನ್ನ ಜಾಸ್ತಿ ಮಾಡಿಕೊಂಡು ಇನ್ನೂ ಕೂಡ ಅಭಿವೃದ್ಧಿ ಹೊಂದನ ಅಂತ ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಎಲ್ಲ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.